ನಮಸ್ಕಾರ ಚಂದನ ವಾಹಿನಿಯ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಪ್ರತಿ ವಾರ ನಾವು ವಿಭಿನ್ನ ಕ್ಷೇತ್ರದ ಸಾಧಕರನ್ನ ಸಂದರ್ಶಿಸುತ್ತಾ ಬಂದಿದ್ದೀವಿ ಇವತ್ತಿನ ನಮ್ಮ ವಾರದ ಅತಿಥಿ ಬಗ್ಗೆ ಹೇಳಬೇಕು ಅಂದ್ರೆ ಇವರ ಕ್ಷೇತ್ರ ಖಂಡಿತವಾಗ್ಲೂ ನಮ್ಮಿಬ್ಬರಿಗೂ ಬಹಳ ಅಚ್ಚುಮೆಚ್ಚು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹೌದು ಸಂಗೀತ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದಂತಹ ಗಾಯಕರು ಸಂಗೀತ ಸಂಯೋಜಕರು ಇವತ್ತಿನ ನಮ್ಮ ವಾರದ ಅತಿಥಿಯಾಗಿದ್ದಾರೆ ಇವರು ಸಂಗೀತಕ್ಕೆ ಸಂಗೀತದ ಸಾಧನೆಗೆ ತೀರಾ ಆಪ್ತರೆನಿಸಿಕೊಂಡು ತೃಪ್ತರಾಗಿರುವಂತಹ ವ್ಯಕ್ತಿತ್ವ ಇವತ್ತಿನ ನಮ್ಮ ಅತಿಥಿ ಏನ್ ಹೇಳ್ತೀರಿ ಶ್ರೀನಿವಾಸ್ ಹೌದು ಬಹಳ ಹೆಮ್ಮೆ ಅನ್ಸುತ್ತೆ ಒಂದು ಸಂಗೀತದ ಪರಂಪರೆಯನ್ನು ಶಾಸ್ತ್ರೀಯದ ಚೌಕಟ್ಟಿನಲ್ಲಿ ಒಂದು ಜೋಪಾನ ಮಾಡುವ ಮತ್ತು ಗುರುಕುಲ ಪದ್ಧತಿಯನ್ನು ಆ ಗುರು ಶಿಷ್ಯ ಪರಂಪರೆಯನ್ನು ಮುಂದುವರಿಸುವಂಥ ಒಂದು ಭಕ್ತಿಯ ಮನಸ್ಥಿತಿಯಲ್ಲಿ ಅದನ್ನು ಜೋಪಾನ ಮಾಡ್ತಾ ಮುಂದಿನ ಪೀಳಿಗೆಗೆ ಕೊಡೋದಿದೆಯಲ್ಲ ಅದೊಂದು ದೊಡ್ಡದಾದಂಥ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಬರೀ ಇದು ಮನರಂಜನಾತ್ಮಕವಾಗಿ ಅಥವಾ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಒಂದು ಪ್ರಭೇದವನ್ನಾಗಿ ಮಾತ್ರ ಇಟ್ಕೊಳ್ಳದೆ ಅದರ ಒಳವನ್ನು ಕೂಡ ತಿಳಿದುಕೊಂಡು ಅದನ್ನು ಸಾಹಿತ್ಯದ ಮೂಲಕ ಬರವಣಿಗೆಯ ಮೂಲಕ ಕೂಡ ಕಾಪಿ ಜೋಪಾನ ಮಾಡುವ ಅದನ್ನ ಎಲ್ಲರಿಗೂ ಕೂಡ ಕೊಡುವಂತಹ ಒಬ್ಬ ವಿಶಿಷ್ಟ ಸಂಗೀತದ ಕ್ಷೇತ್ರದ ಸಾಧಕ ಅಂತ ಹೇಳಬೇಕು ಇಷ್ಟೆಲ್ಲ ಪೀಠಿಗೆಗಳಿಂದ ಇಟ್ಟಂತ ಈ ವ್ಯಕ್ತಿ ಯಾರು ಹಾಗಿದ್ದಲ್ಲಿ ಅವರ ಒಂದು ಸಣ್ಣ ಪರಿಚಯವನ್ನ ಈಗ ನೋಡ್ಕೊಂಡು ಬರೋಣ ಬನ್ನಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ತಮ್ಮದೇ ಛಾಪು ಮೂಡಿಸಿದವರೇ ಪಂಡಿತ್ ಡಾ ರಾವ್ ಹವಾಲ್ದಾರ್ ಮೂಲತಃ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯವರು ಬಾಲ್ಯದಿಂದಲೂ ಸಂಗೀತದ ಬಗ್ಗೆ ಒಲವು ಶಾಸ್ತ್ರೀಯ ಹಿನ್ನೆಲೆಯ ಸಿನಿಮಾ ಗೀತೆಗಳನ್ನು ಹೆಚ್ಚು ಕೇಳುತ್ತಾ ಅದನ್ನೇ ಅನುಕರಿಸಿ ಹಾಡುವ ಅಭ್ಯಾಸ ಮಾಡಿಕೊಂಡಿದ್ದರಿಂದ ಸ್ಥಳೀಯ ಆರ್ಕೆಸ್ಟ್ರಾಗಳಲ್ಲಿ ಮದುವೆ ಸಮಾರಂಭಗಳಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹಾಡುತ್ತಿದ್ದರು ಸಂಗೀತ ರತ್ನ ಪದವಿಗೆ ಸೇರುತ್ತಾರೆ ಅಂದಿನಿಂದ ಅವರು ಅಧಿಕೃತವಾಗಿ ಶಾಸ್ತ್ರೀಯ ಸಂಗೀತದ ಕಲಿಕೆ ಆರಂಭಿಸಿದ್ದು ಎಂದರೆ ತಪ್ಪಿಲ್ಲ ಈ ಸಮಯದಲ್ಲೇ ಹಲವಾರು ದಿಗ್ಗಜ ಗುರುಗಳು ಇವರನ್ನು ತಿದ್ದಿ ತೀಡಿದರು ಮೊದಲಿಗೆ ಹುಬ್ಬಳ್ಳಿಯಲ್ಲಿ ಸಂಗೀತ ಧ್ವನಿ ಭಂಡಾರದ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಆರಂಭಿಸಿ ಮುಂದೆ ಬೆಂಗಳೂರಿನ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿ ವೃತ್ತಿ ಜೀವನ ಆರಂಭಿಸಿದ್ದು ಆದರೆ ಅತಿ ಕಡಿಮೆ ಅವಧಿಯಲ್ಲೇ ಪೂರ್ಣ ಪ್ರಮಾಣದ ಸಂಗೀತ ಕಲಾವಿದರಾಗಬೇಕೆಂದು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೊರನಡೆದರು ಮುಂದೆ ಗಾಯನವೇ ಬದುಕಾಯಿತು ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಮಾತ್ರವಲ್ಲದೆ ವಚನ ಸಾಹಿತ್ಯ ದಾಸ ಸಾಹಿತ್ಯ ಭಕ್ತಿ ಸಂಗೀತ ಅಷ್ಟು ಮಾತ್ರವಲ್ಲದೆ ಕನ್ನಡದಲ್ಲಿ ಖಯಾಲ್ ಹಾಡಲು ಆರಂಭಿಸಿದ ಮೊದಲಿಗರು ಎಂದರೆ ತಪ್ಪಿಲ್ಲ ಸಂಗೀತ ನಿರ್ದೇಶಕರಾಗಿ ಹಲವಾರು ಧ್ವನಿ ಸುರುಳಿ ಮತ್ತು ಧ್ವನಿಸಾಂದ್ರಿಕೆಗಳನ್ನು ಹೊರತಂದಿದ್ದಾರೆ ಅಷ್ಟಲ್ಲದೆ ರಂಗಭೂಮಿಯಲ್ಲೂ ಸಂಗೀತ ಸಂಯೋಜಕರಾಗಿ ಎಲ್ ಭೈರಪ್ಪನವರ ಮಂದ್ರ ಪಿ ಲಂಕೇಶ್ ಅವರ ಗುಣಮುಖ ಮಾಸ್ಟರ್ ಹಿರಣ್ಯನವರ ಲಂಚಾವತಾರ ಟಿವಿ ಅವತರಣಿಕೆ ಟಿಎನ್ ಸೀತಾರಾಮ್ ಅವರ ಮುಖಾಮುಖಿ ಮುಂತಾದವುಗಳಲ್ಲಿ ತಮ್ಮ ಕೈಚಳಕ ತೋರಿಸಿದ್ದಾರೆ ಸುನಾದ ಆರ್ಟ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾಗಿ ಆಸಕ್ತರಿಗೆ ಕಲಿಸುವ ಗುರುವಾಗಿ ಗಾಯಕರಾಗಿ ಮಾತ್ರವಲ್ಲದೆ ಬರವಣಿಗೆಯಲ್ಲಿ ತೊಡಗಿಕೊಂಡ ವಿರಳ ಸಾಧಕರು ಶ್ರೀಯುತರಿಗೆ ಹಲವಾರು ಗೌರವ ಸನ್ಮಾನ ಪುರಸ್ಕಾರಗಳು ದೊರೆತಿವೆ ಸಂಗೀತಮಯ ಕುಟುಂಬದೊಂದಿಗೆ ಎಲ್ಲೆಲ್ಲೂ ಸಂಗೀತವನ್ನು ಪಸರಿಸುತ್ತಿರುವ ಪಂಡಿತ್ ಡಾ ನಾಗರಾಜರಾವ್ ಹವಾಲ್ದಾರ್ ಅವರಿಗೆ ನಮ್ಮ ಅಭಿನಂದನೆಗಳು ಹಾಗೂ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಸರ್ ನಮಸ್ಕಾರ ಸ್ವಾಗತ ಸರ್ ತಮಗೆ ನಮಸ್ಕಾರ ನಿಮ್ಮ ಮಾತುಗಳ ಆರಂಭ ಮಾಡೋದಕ್ಕಿಂತ ಮಾತಿಗೂ ಸ್ವರ ಬೇಕು ಸರ್ ಹಾಡಕ್ಕೂ ಸ್ವರ ಬೇಕು ಈ ನಿಟ್ಟಿನಲ್ಲಿ ಮೊದಲಿಗೆ ಹಾಡಿನ ಭಾವಗಳ ಸ್ವರಲೇಪದ ಒಂದು ಗೀತೆಯನ್ನು ಕೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ ಸರ್ नायात्रे बारसिका मधुर नादयात्रे बारसिका सुस्वरदा अले अले अलितलुत भावरागद दिगन् ताचगे हृदय हृदयगण ತುಡಿತದ ಆಳದಿ ಮಧುರ ಮಧುರ ಸ್ಪಂದನಗಳ ಮೇಳದಿ ಗಂಧರ್ವಲೋಕದ ಗಡಿಯನು ದಾಟುತ ನಾಡಿಗಳ ವೀಣೆಯ ಮೀಟುತ ಯಾತ್ರೆಗೆ ಬಾರಸಿಕಾ ಮಧುರ ನಾದ ಯಾತ್ರೆಗೆ ಬಾ ರಸಿಕಾ ನಾವೇ ಪುಣ್ಯವಂತರು ಸರ್ ನಾವೇ ಪುಣ್ಯವಂತರು ಈ ಹಾಡಿನ ಮೂಲಕ ನಮಗೆ ನಾದ ಯಾತ್ರೆಗೆ ಕರ್ಕೊಂಡ್ ಹೋದ್ರಿ ಅದ್ರ ನೀವು ನಮಗೆ ಮೊದಲು ಧಾರವಾಡಕ್ಕೆ ಕರ್ಕೊಂಡು ಹೋಗ್ಬೇಕು ಯಾಕಂದ್ರ ನೋಡ್ರಿ ಸರ್ ಈಗ ಬಹಳಷ್ಟು ಜನ ಶಾಸ್ತ್ರೀಯ ಸಂಗೀತಗಾರ ಇವತ್ತು ನೀವು ನಮ್ಮ ರಾಜ್ಯ ಅಲ್ಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಯಶಸ್ವಿ ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿದೀರಿ ಶಾಸ್ತ್ರೀಯ ಹಿನ್ನೆಲೆ ಇರುವಂತಹ ಸಂಗೀತಗಾರರು ಆದ್ರೆ ಎಲ್ಲರೂ ಅಂದ್ರೆ ಸಾಮಾನ್ಯವಾಗಿ ಕೇಳ್ಬೇಕಂದ್ರ ನಾವು ಬಹಳ ವಯಸ್ಸು ಚಿಕ್ಕ ವಯಸ್ಸಿನಿಂದಲೇ ಸಂಗೀತ ಕಲೀಲಿಕ್ ಶುರು ಮಾಡಿದ್ವಿ ಅಂತ ಹೇಳ್ತಾರ ಆದ್ರೆ ನಿಮ್ಮ ಹಿನ್ನೆಲೆಯೇ ಬಹಳ ಒಂದು ವಿಭಿನ್ನ ಅಂದ್ರೆ ಆರ್ಕೆಸ್ಟ್ರಾದಲ್ಲಿ ಮದುವೆ ಮದುವೆ ಫಂಕ್ಷನ್ ಗಳು ಮದುವೆಯ ಈ ಬಂದ ಅಂತ ಹಾಡ್ ಶುರು ಮಾಡಿರ ಅನ್ಸ್ತೈತಿ ಬಹುಶಃ ಸೊ ಆ ದಿನಗಳಿಗೆ ಕರ್ಕೊಂಡು ಹೋಗ್ರಿ ನಮಗ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಸೊ ಹಾಗೆ ನನ್ನ ಸಂಗೀತನೂ ಪ್ರಾರಂಭ ಆಗಿದ್ದು ಮನೆಯಲ್ಲೇನೆ ನನ್ನ ತಂದೆ ತಾಯಿ ಹಾಡ್ತಾ ಇದ್ರು ಸಂಪ್ರದಾಯ ಬಂದ ದಾಸರ ಪದಗಳನ್ನ ವಚನಗಳನ್ನ ಹಾಡ್ತಾ ಇದ್ರು ಅವ್ರಿಗೆ ಕಲಿಯೋ ಅವಕಾಶ ಇರಲಿಲ್ಲ ಆಮೇಲೆ ನಾನು ಅವ್ರನ್ನ ಅನುಕರಣೆ ಮಾಡಿ ಹಾಡ್ತಾ ಇದ್ದೆ ಬಾಲ್ಯದಿಂದ ಆಮೇಲೆ ನಾನು ಹುಟ್ಟಿದ ಐವತ್ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಅರವತ್ತಾರನೇ ಇಸ್ವಿ ಆಸ್ಪಾಸ್ನಲ್ಲಿ ಸಂಧ್ಯಾ ರಾಗ ಸಿನಿಮಾದ ಹಾಡು ಬಂದೆ ಸಂಧ್ಯಾ ರಾಗ ಸಿನಿಮಾದ ಹಾಡು ನಂಬಿದೆ ನಿನ್ನೆ ನಂಬಿದೆ ನಿನ್ನ ದೇವತೆಯೇ ಆ ಹಾಡು ನನ್ನ ಮೇಲೆ ಬಹಳ ಆಳವಾದ ಪರಿಣಾಮ ಬೀರ್ಬಿಟ್ಟಿದೆ ಸೊ ಹಾಡಿದ ಜೀವನದಲ್ಲಿ ಈ ಪದ್ಧತಿಯಲ್ಲಿ ಈ ಥರ ಹಾಡಬೇಕು ಅಂತ ಒಂದು ಚಿಕ್ಕ ವಯಸ್ಸಿನಲ್ಲೇ ಅಂದ್ಕೊಂಡೆ ಆದರೆ ನಾನು ನನ್ನ ವಿದ್ಯಾಭ್ಯಾಸ ಎಲ್ಲ ಹೆಚ್ಚಾಗಿ ಹೊಸಪೇಟೆ ಎಲ್ಲೇ ಆಗಿದ್ದು ಅಲ್ಲಿ ಸಂಗೀತದ ಗುರುಗಳು ಆಗಿರ್ಲಿಲ್ಲ ಆದ್ರಿಂದ ಚಿಕ್ಕವರೆದಾಗಿಂದ ಹಾಡ್ತಿದ್ದೆ ಎಷ್ಟು ಮಟ್ಟಿಗೆ ಅಂದ್ರೆ ಹಾಡೋದೇ ನನ್ನ ಬಂಡವಾಳ ನಮ್ಮ ಓಣಿಯಲ್ಲಿ ಒಂದಷ್ಟು ಜನ ಕೇರಂ ಬೋರ್ಡ್ ಆಡ್ತಾ ಇದ್ದಾರೆ ಯುವಕರೆಲ್ಲ ಕೇರಂ ಬೋರ್ಡ್ ಆಡ್ತಾ ಇದ್ದಾಗ ಅವ್ರಿಗೆಲ್ಲ ನನಗೆ ಬಂದಿದ್ದ ಸಿನಿಮಾ ಹಾಡುಗಳನ್ನು ಹಾಡಿ ಮನೋರಂಜನೆ ನೀಡೋದು ನನ್ನ ಕರ್ತವ್ಯ ಆದ್ರೆ ದುಡ್ಡು ಕೊಟ್ಟು ಆಟ ಆಡುವ ಶಕ್ತಿ ನನಗಿರ್ಲಿಲ್ಲ ಒಂದು ಗೇಮ್ ಆಡ್ಲಿಕ್ಕೆ ನೀವು ನಾಲ್ಕು ಕಾಣಿ ಕೊಡ್ಬೇಕು ಕೊಡಬೇಕಿತ್ತು ದುಡ್ಡು ಇರ್ತಿರ್ಲಿಲ್ಲ ಈ ನೀವಿಬ್ರು ಆಡ್ತಾ ಇದ್ರಿ ಅಥವಾ ಇನ್ನು ಮೂರು ಜನ ಆಡ್ತಿದ್ರೆ ಅವಾಗ ನಾಲ್ಕನೇ ಅವ್ರು ಬೇಕು ಅಂತಂದಾಗ ಹಾಡಿ 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 ಅವ್ರಿಗೆ ಮನೋರಂಜನೆ ಕೊಟ್ಟ ಮೇಲೆ ನನಗೊಂದು ಚಾನ್ಸ್ ಸಿಗೋದು ಹಾಡಿಲ್ಲ ಆಟ ಆಡ್ಲಿಕ್ಕೆ ಆಮೇಲೆ ಆಟ ಶುರು ಆಗ್ಬೇಕು ಅನ್ನೋ ಹೊತ್ತಿಗೆ ಯಾರು ದುಡ್ಡು ಕೊಟ್ಟು ಆಟ ಆಡೋರು ಬಂದ್ಬಿಟ್ಟ ಏ ನೀನೇನು ಪದ ಹಾಡಿ ಬೋರ್ಡ್ ಆಡೋಣ ಎದ್ ಬಿಡೋ ಏನ್ ಬಿಡು ಅನ್ನೋರು ಮನಸ್ಸನ್ನು ಚಿಕ್ಕದು ಮಾಡ್ಕೊಂಡು ಹೇಳ್ತಿದ್ದೆ ಮತ್ತೆ ಚಾನ್ಸ್ ಸಿಕ್ಕದ ಹಾಡ್ತಿದ್ದೆ ಆಡ್ತಿದ್ದೆ ಇದು ಒಂದು ಭಾಗ ಆಮೇಲೆ ನನ್ನ ತಂದೆ ರಾಮರಾವ್ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು ಅವ್ರು ಕೂಡ್ಲಿಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆಗ ನಮ್ಮ ಉತ್ತರ ಕರ್ನಾಟಕ ಗೊತ್ತಲ್ಲ ನಮಗೆ ಸಿನಿಮಾ ಆಕ್ಟರ್ಗಳನ್ನ ಕರೆಸಿ ನಾಟಕದಲ್ಲಿ ಪಾಠ ಹೌದು ಇಲ್ಲಿ ಆವಾಗ ಪ್ರಸಿದ್ಧ ಜೋಡಿ ಸುದರ್ಶನ್ ಮತ್ತು ಶೈಲಶ್ರೀ ಅವರು ಕೂಡ್ಲಿಗಿ ನಾಟಕಕ್ಕೆ ಹೀರೋ ಮತ್ತು ಹೀರೋಯನ್ ಆಗಿ ಬಂದಿದ್ರು ಅಂದ್ರೆ ನಾಟಕದ ಪ್ರದರ್ಶನಕ್ಕಿಂತ ಮುಂಚೆ ಮಧ್ಯಾಹ್ನ ಗೆಸ್ಟ್ ಹೌಸಲ್ಲಿ ಅವ್ರ ಹೋಗಿ ಭೇಟಿ ಮಾಡಿದ್ವಿ ನನ್ನ ತಂದೆಗೆ ನನ್ನ ಮಗ ಹಾಡ್ತಾನೆ ಕೇಳ್ರಿ ಅಂತ ಅವ್ರ ಹಾಡ್ ಹಾಡ್ಸಿದ್ರು ಅವ್ರ ಚೊಲೋ ಹಾಡ್ತಾನೆ ಚೆನ್ನಾಗಿ ಹಾಡ್ತಾನೆ ಹುಡುಗ ಆಯ್ತು ಆಮೇಲೆ ಸಂಜೆ ನಾಟಕಕ್ಕೆ ಹೋದ್ವಿ ಅದು ಬೆಳತನಕ ನಾಟಕ ನಾಟಕದ ಕೊನೆ ಎರಡು ದೃಶ್ಯಕ್ಕಿಂತ ಮುಂಚೆ ಕಲಾವಿದರಿಗೆಲ್ಲ ಒಂದು ಆಹೇರ್ ಕೊಡೋದಂತಾರೆ ಬಹುಮಾನ ಕೊಡೋದು ಅವ್ರ ಕಡೆಯಿಂದ ಐದು ರೂಪಾಯಿ ಇವ್ರ ಕಡೆಯಿಂದ ಹತ್ತು ರೂಪಾಯಿ ಅಂತ ಆಮೇಲೆ ಆ ಥರ ಅವ್ರಿಗೆ ಬಹುಮಾನ ಕೊಡ್ತಾ ಇರ್ಬೇಕಾದ್ರೆ ಸುದರ್ಶನ್ ಅವರು ಮೈಕೆಲ್ಲ ಅನೌನ್ಸ್ ಮಾಡಿದ್ರು ನಾವು ಬೆಂಗಳೂರಿಂದ ಬಂದಿದ್ದೀವಿ ಆದ್ರೆ ನಿಮ್ಮ ಊರಿನಲ್ಲೇ ಒಂದು ಸಣ್ಣ ಹುಡುಗ ಅದನ್ನು ಇವನು ಹಾಡು ಕೇಳ್ರಿ ಅಂತ ಹೇಳಿ ಸ್ಟೇಜ್ ಮೇಲೆ ಕರೆಸಿ ಹಾಡಿಸಿ ಮೂವತ್ತು ರೂಪಾಯಿ ಕೊಟ್ಟಿದ್ದಾರೆ ಸೊ ಹೀಗೆ ಒಂದು ಕಡೆ ಕೇರಂ ಬೋರ್ಡ್ ಆಡುವಾಗ ಬೈಸ್ಕೊಂಡಿದ್ದು ನೆನಪಿದೆ ಆಮೇಲೆ ಇಲ್ಲಿ ಸುದರ್ಶನ್ ಶೈಲ ಶ್ರೀ ಅವ್ರ ಕಾಲಿಂದ ಬೆಂಚ್ ಅಪ್ಪರಿಸ್ಕೊಂಡಿದ್ದು ನೆನಪಿದೆ ಆಮೇಲೆ ನಾನು ವಿದ್ಯಾಭ್ಯಾಸ ಮುಂದುವರಿಸ್ತಾ ಸ್ಕೂಲಲ್ಲೆಲ್ಲ ಹಾಡ್ತಾ ಇದ್ದೆ ಪಿ ಯು ಸಿ ಬಂದಾಗ ನಮ್ಮ ಲೋಕಲ್ ಆರ್ಕೆಸ್ಟ್ರಾ ವಿಜಯನಗರ ಕಲಾವ್ ಅಂತ ಅದಕ್ಕೆ ಸೇರ್ಕೊಂಡೆ ಅಲ್ಲಿ ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಆಗಿನ ಕಾಲದ ಸಿನಿಮಾ ಹಾಡುಗಳಲ್ಲಿ ಸ್ವಲ್ಪ ಶಾಸ್ತ್ರೀಯ ಚೌಕಟ್ಟು ಹೆಚ್ಚಿರ್ತಾ ಇತ್ತು ಅದು ಆಯಾ ಕಾಲದ ಒಂದು ಅವಶ್ಯಕತೆ ಹೌದು ಸೊ ಈಗ ನಾವು ಶಿಕಾಗೋದಲ್ಲಿ ಹೋಗಿ ಖಾದಿ ಬನಿಯನ್ನು ಹಾಕೊಂಡು ಓಡಾಡ ನಡೆಯುವುದಿಲ್ಲ ಚಳಿ ಇರ್ತದಲ್ಲೇ ಸೊ ಹಂಗೆ ಆ ಕಾಲಕ್ಕೆ ಆ ಪ್ರದೇಶಕ್ಕೆ ಏನ್ ಬೇಕೋ ಅದು ನಡೀತಾ ಇತ್ತು ಆಗಿನ ಕಾಲದ ಸಿನಿಮಾ ಹಾಡುಗಳನ್ನ ಹಾಡ್ಲಿಕ್ಕೂ ನಿಮ್ಗೆ ಸಾಕಷ್ಟು ಒಂದು ಮಟ್ಟದ ಸಂಸ್ಕಾರ ಪ್ರಯತ್ನ ಕಾಳಜಿ ಹೌದು ಎಲ್ಲ ಅಭ್ಯಾಸ ಎಲ್ಲ ಬೇಕಾಗಿರ್ತಾ ಇತ್ತು ಸೊ ಇದೇ ಸಂಧ್ಯಾ ರಾಗದ ಹಾಡಾಗ್ಲಿ ಆರಾಧಿಸುವೆ ಮದನಾರಿ ಅದನ್ನು ಹಾಡ್ತಿದ್ದೆ ನಿನ್ನ ನಾದ ಅದನ್ನು ಹಾಡ್ತಿದ್ದೆ ನಮ್ಮ ಆರ್ಕೆಸ್ಟ್ರಾ ಜೀವನ ಎಷ್ಟು ಯಾವುದೇ ಪುರೋಹಿತರಿಗಿಂತ ಹೆಚ್ಚು ಮದುವೆ ನಾನು ಮಾಡಿಸಿದೆ ಕನಿಷ್ಠ ಒಂದು ನಾನ್ನೂರ ಐದ್ನೂರು ಮಂದಿ ವಿಷ್ರು ಯಾರು ಎಲ್ಲರೂ ಹೋಗ್ತಿದ್ದೆ ಹಾಡ್ತಿದ್ದೆ ಮೊದಲೇ ಹಾಡು ನೀವು ಹೇಳ್ದಂಗೆ ಶುಭಾಶಯ ಅಂತ ಹಾಡೋದು ಎರಡನೇ ಹಾಡು ಪಾಪ ವಧೂರಳಿ ಕೂತಿದ್ರು ಕೂಡ ಮಾನವ ಮೂಳೆ ಮಾಂಸದ ತಡಿಕೆ ತಡೀಕೆಂದ್ರೆ ಅದಕ್ಕೂ ಚಪ್ಪಾಳೆ ಹೊಡಿಯೋ ಸ ಆದ್ರೆ ಆ ಮಾನವ ಮೂಳೆ ಮಾಂಸ ತಡಿಕೆ ಹಾಡಿದ್ಯಲ್ಲ ಅದು ಸಂಪೂರ್ಣ ಮಾಲ್ಕಂಸನ ರಾಗದಲ್ಲಿ ಆಧಾರವಾಗಿರು ಅದು ಈಗ ಗೊತ್ತಿದೆ ನನಗೆ ವಿದ್ಯಾಭ್ಯಾಸ ಮಾಡಿ ಕಲ್ತು ಮಾಡಿದ್ದ ಸೊ ಹೀಗೆ ಆರ್ಕೆಸ್ಟ್ರಾದಲ್ಲಿ ಹಾಡಿದ್ರು ಕೂಡ ಅದಕ್ಕೊಂದು ಸತ್ವ ಒಂದು ಪ್ರಯತ್ನ ಒಂದು ರೂಪರೇಷೆ ಒಂದು ಚೌಕಟ್ಟೆಲ್ಲೇ ಇರ್ತಾ ಇತ್ತು ಸೊ ಅದನ್ನೆಲ್ಲ ಮುಗಿಸಿ ಬಿ ಎ ಮುಗಿಸಿ ನಾನು ಎಮ್ ಎಗೆ ಧಾರವಾಡಕ್ಕೆ ಬಂದೆ ಧಾರವಾಡಕ್ಕೆ ಬಂದ್ರೆ ನಿಮಗೆ ಗೊತ್ತಲ್ಲ ನೀವು ಕಣ್ಣು ಮುಚ್ಚಿ ಒಂದು ಹೋಗಿದ್ರೆ ಒಂದು ಕವಿ ಮನೆ ಅಥವಾ ಸಂಗೀತಕಾರ ಹಿಂಗೆ ಎಮ್ ಎ ಧಾರವಾಡಕ್ಕೆ ಬಂದೆ ಎಮ್ ಎ ಇತಿಹಾಸ ನಂದು ವಿಷಯ ಒಂದು ವರ್ಷ ಮುಗಿಸಿದೆ ಮುಗಿಸಿದ ಮೇಲೆ ಅಲ್ಲಿ ಸಂಗೀತ ರತ್ನ ಅಂತ ಒಂದು ಕೋರ್ಸ್ ಇತ್ತು ಅಂದ್ರೆ ಈ ಮುಂಚೆ ಸಂಗೀತ ಕಲೀದೇ ಇದ್ದವ್ರಿಗೂ ಕೂಡ ಆ ಕೋರ್ಸ್ ಅಲ್ಲಿ ಅಡ್ಮಿಷನ್ ಕೊಡ್ತಾ ಇದ್ರು ಮಲ್ಲಿಕಾರ್ಜುನ್ ಮನಸ್ಸೂರ ಹೆಡ್ ಆಫ್ ಆಗಿದ್ರು ರಾಜ್ಗುರು ಬಸವರಾಜ್ ರಾಜ್ಗುರು ಗಂಗುಬಾಯ್ ಹಾಲ್ ಪಂಡಿತ್ ಸಂಗೇಶ್ವರ ಗುರು ಪಂಡಿತ್ ಮತ್ತಿಗಟ್ಟಿ ದೊಡ್ಡ ದೊಡ್ಡ ದೊಡ್ಡವರೆಲ್ಲ ಅಲ್ಲಿ ಶಿಕ್ಷಕರು ಸೊ ನಾನು ನನ್ನ ವಿದ್ಯಾರ್ಥಿಯಾಗ ಅಲ್ಲಿ ಆರಿಸ್ಕೊಂಡ್ರು ನಾನು ಎಮ್ ಎ ಸೆಕೆಂಡ್ ಇಯರ್ ಇದ್ದಾಗ ಸಂಗೀತ ರತ್ನ ಫಸ್ಟ್ ಇಯರ್ ಸೇರ್ಕೊಂಡೆ ಅಂದ್ರೆ ಸಂಗೀತ ಪ್ರವೇಶ ಸಂಗೀತ ಮಾಧ್ಯಮ ಸಂಗೀತ ರತ್ನ ಆರು ವರ್ಷದ ಕೋರ್ಸ್ ಅದನ್ನ ನಿಮಗೆ ಯಾರಾದ್ರೂ ಗೈಡ್ ಮಾಡಿದ್ರ ಸರಿ ಯಾಕೆ ಅದು ಆಸಕ್ತಿ ಬಂದಿದ್ದು ಮಾಡಬೇಕು ಅಲ್ಲಿ ಧಾರವಾಡಕ್ಕೆ ಹೋದ್ಮೇಲೆ ಕೂಡ ಗಿಟಾರ್ ಎಲ್ಲ ನೋಡಿಸ್ತಾ ಇದ್ದೆ ಗಿಟಾರ್ ಹಿಡ್ಕೊಂಡು ಯೋಜನೋತ್ಸವದಲ್ಲಿ ನಾನೇ ನಮ್ಮ ಯೂನಿವರ್ಸಿಟಿ ತಂಡದ ನಾಯಕ ಗ್ರೂಪ್ ಸಾಂಗ್ ಎಲ್ಲ ಹಾಡ್ತಿದ್ದೆ ಆ ಗ್ರೂಪ್ ಸಾಂಗ್ ಅಲ್ಲಿ ಹಾಡ್ಲಿಕ್ಕೆ ಬರೋ ಕೆಲವು ವಿದ್ಯಾರ್ಥಿನಿಯರು ಸಂಗೀತ ವಿಭಾಗದಲ್ಲಿ ಎಂ ಎಕ್ ಮಾಡ್ತಿದ್ರು ಮ್ಯೂಸಿಕ್ ಮಾಡ್ತಿದ್ರು ಏನಪ್ಪಾ ಗಿಟಾರ್ ನೋಡ್ತೀನಿ ಏನ್ ಸಂಗೀತ ಅಂತ ಹೆಂಗ್ ಅಂದ್ರ ಅಂದ್ರು ರೀ ಪರವಾಗಿಲ್ಲ ಅಂತ ಹೇಳಿ ನಾನು ಕಲಿಯಲಿಕ್ಕೆ ಬರ್ತೀನಿ ಹೇಳಿ ಸೆಕೆಂಡ್ ಇಯರ್ ಅಂದ್ರೆ ಅಲ್ಲಿ ಕಲೀಲಿಕ್ಕೆ ಹೋದೆ ಮತ್ತು ನಾನು ಎಮ್ ಎ ಇತಿಹಾಸ ಓದುವಾಗ ಅಷ್ಟೊತ್ತಿಗೆ ನನ್ನ ಅಣ್ಣ ಶೇಷಾಚಲ ಎಮ್ ಎ ಇತಿಹಾಸ ಮುಗಿಸಿ ಹಿಸ್ಟ್ರಿ ಲೆಕ್ಚರರ್ ಆಗಿದ್ದೆ ಅದೇ ನನ್ನ ಜೀವನದ ಉದ್ದೇಶ ಅಲ್ಲ ಬೇರೆ ಕಡೆ ಬೇರೆ ಕಡೆ ತಾಳಿಕೋಟೆ ನಾನು ಒಬ್ಬ ಲೆಕ್ಚರರ್ ಆಗ್ಬೋದು ಅದೊಂದು ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅದನ್ನ ಇಟ್ಕೊಂಡು ಹೋಗಿದ್ದೆ ನಾನು ಹೋಗಿ ನೋಡಿದರೆ ಎಮ್ ಎ ಫಸ್ಟ್ ಇಯರ್ ರಿಸಲ್ಟ್ ಬಂದ್ಮೇಲೆ ನಾನೇ ಡಿಪಾರ್ಟ್ಮೆಂಟಿಗೆ ಫಸ್ಟ್ ಬಂದಿದ್ದೆ ಸೊ ಅದನ್ನ ಕಾಪಾಡ್ಕೊಂಡ್ರೆ ನಂಗೆ ಗೋಲ್ಡ್ ಮೆಡಲ್ ಬರುತ್ತೆ ಅನ್ನೋ ಒಂದು ಭರವಸೆ ಬಂತು ಆಮೇಲೆ ಗೋಲ್ಡ್ ಮೆಡಲ್ ಬಂದ್ರೆ ನಂಗೆ ರಿಸರ್ಚ್ ಮಾಡ್ಲಿಕ್ಕೆ ಸ್ಕಾಲರ್ಶಿಪ್ ಸಿಗುತ್ತೆ ಆಮೇಲೆ ಇಲ್ಲಿ ಸಂಗೀತ ರತ್ನ ಸೇರ್ಕೊಳ್ಬಹುದು ಇವೆಲ್ಲ ಕನಸುಗಳು ಗರಿ ಆಯ್ತು ಸೊ ಹೀಗಾಗಿ ಸಂಗೀತ ರತ್ನ ಕೋರ್ಸ್ ನಾನ್ ಚೆನ್ನಾಗಿ ಹಾಡ್ತಾ ಇದ್ದಿದ್ರಿಂದ ನಾವು ಒಂದ್ ವರ್ಷದ ಎಕ್ಸಾಮ್ ಕೊಟ್ಟ ತಕ್ಷಣ ಮೂರನೇ ವರ್ಷಕ್ಕೆ ಪ್ರಮೋಷನ್ ಅವರು ಹೀಗೆ ಸರ್ ಆದ್ರೂ ಒಂದು ಕುತೂಹಲ ಅಂದ್ರೆ ಸರ್ ಈಗ ಆರ್ಕೆಸ್ಟ್ರಾದಾಗ ಹೆಚ್ಚಾಗಿ ಅಂದ್ರೆ ನೀವು ಮದುವೆ ಫಂಕ್ಷನ್ ಗಳಂತ ಹೇಳಿದ್ರಿ ಈ ರೊಮ್ಯಾಂಟಿಕ್ ಸಾಂಗ್ಸ್ ಡುವೆಟ್ ಸಾಂಗ್ಸ್ ಹೆಚ್ಚಾಗಿ ಆಯ್ಕೆ ಮಾಡ್ಕೊಳ್ತಾರೆ ಆದ್ರೆ ನೀವು ಹೇಳಿದ್ರಿ ಶಾಸ್ತ್ರೀಯ ರಾಗ ಆಧಾರಿತ ಈಗ ನಿಮಗೆ ಮಾಲಕಂಸ ಬೇರೆ ಎಲ್ಲ ರಾಗಗಳ ಪರಿಚಯ ಅದ ಆದ್ರೆ ಆ ಒಂದು ಸಮಯದಲ್ಲಿ ತಮಗ್ ಯಾರು ಗೈಡೆನ್ಸ್ ಮಾಡ್ತಾ ಇದ್ರು ಅಂದ್ರೆ ತಂದೆ ತಾಯಿಂದಲೇ ಕಲ್ತಿದ್ದ ಹೆಂಗ್ ಇಂತ ಹಾಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ ಆರ್ಕೆಸ್ಟ್ರಾ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಅಂತರ ಅವರು ಮುಂಚೂಣಿಯಲ್ಲಿ ಎಲ್ಲ ನಡೆಯೋದು ಇಂತ ಹಾಡು ಇವ್ರು ಹಾಡ್ತಾರೆ ಇದನ್ನ ಹಾಡೋಣ ಇಂತ ಇಂಥ ಹಾಡುಗಳನ್ನ ಹಾಡೋಣ ಅಂತ ಮತ್ತು ಗೋಯಿಂಗ್ ಬ್ಯಾಕ್ ಟು ದಿ ಪೇಜಸ್ ಆಫ್ ಹಿಸ್ಟ್ರಿ ಈಗ ನೀವು ಎರಡು ಕನಸು ಸಿನಿಮಾದ ಹಾಡುಗಳು ಒಂದು ಎಂದೆಂದು ನಿನ್ನನು ಮರೆತು ಎಂದು ನಿನ್ನ ನೋಡುವೆ ಎಲ್ಲ ಹಾಡುಗಳು ಅಪ್ಯಾಯಮಾನ ಹೌದು ಸರ್ ಅದರಲ್ಲಿ ಇದನ್ನೇ ಬೇಕು ಇದೇ ಬೇಕು ನೀವು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಹಾಡ್ಬೇಕಂದ್ರೆ ಹಿಂದೂ ಏನಾಗೆ ಗೋವಿಂದ ಹಿಂದೂ ಹೌದು ಸರ್ ಆಗ್ಲಿಂದ ಒಂದೊಂದೇ ಲೈನ್ ಹಾಡು ಹಾಡ್ತಿದ್ದೀರಿ ಸರ್ ನಮಗೊಂದು ಕೇಳಬೇಕು ಕೇಳಬೇಕು ಅಂತ ಅನ್ಸು ಹಾಗೆ ಅಥವಾ ಈ ಮಾಂಗಲ್ಯ ಭಾಗ್ಯ ಆಸೆಯ ಭಾವ ಜೀವ ಒಂದಾಗಿ ಬಂದಿದೆ ಇದು ಅಲ್ಲಿ ಮದುವೆ ವೇದಿಕೆಗೂ ಸರಿ ಹೋಗ್ತಿತ್ತು ಸೊ ಹೀಗೆ ಎಲ್ಲ ಹಾಡುಗಳನ್ನ ಆಯ್ಕೆ ಮಾಡ್ಕೊಂಡು ಹಾಡ್ತಿತ್ತು ನಿಮ್ಮೊಳಗಡೆ ಒಬ್ಬ ಸ್ವರ ಸಂಯೋಜಕ ಅಂದರೆ ಸಂಗೀತ ನಿರ್ದೇಶನ ಮಾಡುವಂಥ ಒಬ್ಬ ಕಲಾವಿದ ಒಳಗಡೆ ಕೂತ್ಕೊಂಡಿದ್ದ ಸರ್ ಅಂದರೆ ಅದು ನಿಮಗೆ ಗೊತ್ತಾಗಿದ್ದು ಅಥವಾ ಆ ಪ್ರಯತ್ನಗಳನ್ನು ಮಾಡಿದ್ ಯಾವಾಗ ಸರ್ ಅದು ಒಂದು ಸುಂದರವಾದ ಘಟನೆ ಅದು ನಾನು ಆಕಾಶವಾಣಿ ಧಾರವಾಡಕ್ಕೆ ಯುವವಾಣಿ ಆಡಿಷನ್ ಪಾಸ್ ಆಗಿದೆ ಹತ್ತೊಂಬತ್ತು ನೂರ ಎಂಬತ್ತನೇ ಇಸ್ವಿ ಅಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಈಗ ಬೇಂದ್ರೆ ಅವ್ರ ಮನೆ ಇಲ್ಲೇ ಹತ್ರ ಇದೆಯಪ್ಪ ನಾಗರಾಜ್ ಅವ್ರ ಮನೆ ಹೋಗಿ ಅವ್ರದ್ದು ಯಾವ್ದಾದ್ರು ಹೊಸ ಕವಿತೆ ಇದ್ರೆ ಇಸ್ಕೊಂಡು ಬಂದು ಹಾಡು ಅಂತ ಹೇಳಿದೆ ನಾನು ಏನು ಯೋಚನೆ ಮಾಡಲೇ ಇಲ್ಲ ಓಕೆ ಸೀದಾ ಬೇಂದ್ರೆ ಅವ್ರ ಮನೆಗೆ ಹೋಗೇ ಬಿಟ್ಟೆ ಹೋದೆ ಬೇಂದ್ರೆ ಅವರು ಯಾರಪ್ಪ ನೀನು ಅಂದರು ಹೀಗ್ರಿ ನಾನು ನಾಗರಾಜ್ ಅಂತ ಬಂದಿನ್ರಿ ಏನು ಬಂದಿ ಇಲ್ಲ ನಿಮ್ಮದು ಹೊಸಾದ ಯಾವುದಾದ್ರು ಎರಡು ಕವಿತೆ ಎದುರು ಕೊಟ್ಟರೆ ನಾನು ಯುವಣಿಗೆ ಹಾಡಬೇಕಾಗಿದೆ ಅಂತಂದ್ರೆ ಬೇಂದ್ರೆ ಎಷ್ಟು ಪರದನ್ಗೆ ಗೊತ್ತದೆ ನನಗೆ ನಾನು ಗಾಬರಿ ಆಗಿದೆ ನನಗೆ ಗೊತ್ತಿದ್ದ ಒಂದು ಮೂರ್ನಾಲ್ಕು ಅವನ ಸಂಕಲ್ ಗರಿ ಗಂಗಾ ಅವತರಣ ನಾಕು ತಂತಿ ಅಂತ ಹೆಸರು ಹೇಳಿದೆ ಅವನ್ನೆಲ್ಲ ಮುಗಿಸಿ ಬಾ ಮೊದಲು ಹಾಡಿ ಹ್ಮ್ ಆಮೇಲೆ ಕೊಡ್ತೀನಿ ಬೇರೆ ಅಂತಂದ್ರೆ ಹಾಗೆ ಆಗಲ್ರಿ ಅಂತ ಬಂದೆ ಆದರೆ ಅವ್ರದ್ದೇ ಒಂದೆರಡು ಕವಿತೆಗಳನ್ನ ಆರಿಸ್ಕೊಂಡು ಆಕಾಶವಾಣಿ ಹಾಡಿದೆ ಅದ್ರದ್ದು ಒಂದು ಝಲಕ್ ನಿಮಗೆ ಒಂದು ಸ್ವಲ್ಪ ತೋರಿಸ್ತೇನೆ ನಾರಿ ನಿನ್ನ ಮಾರಿ ಮ್ಯಾಗ ನಗಿ ನವಿಲ ಆಡತಿತ್ತ ನಾರಿ ನಿನ್ನ ಮಾರಿ ಮ್ಯಾಗ ನಗಿ ನವಿಲ ಆಡತಿತ್ತ ಆಡತಿತ್ತ ಓಡತಿತ್ತ ಮುಗಿಲ ಕಡೆಗೆ ನೋಡತಿತ್ತ ನಾರಿ ನಿನ್ನ ಮಾರಿ ಮ್ಯಾಗ ನಗಿ ನವಿಲ ಆಡತಿತ್ತ ಮಿನ 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 ಮಿಂಚತಿತ್ತ ಮೂಡುತ್ತಿತ್ತ ಮುಳುಗತಿತ್ತ ಮುಳುಗತಿತ್ತ ತೊಳಗತಿತ್ತ ನಲ ಜಲ ಬೆಳಗತಿತ್ತ ಕಣ್ಣಿನ್ಯಾಗ ಬಣ್ಣದ ನೋಟ ತಕ ತಕತಕ ಕುಣಿದಾಡತಿತ್ತ ಕುಣಿ ತಿತ್ತ ಮಣಿ ತಿತ್ತ ವನ ವನದಾಡತಿತ್ತ ನಾರಿ ನಿನ್ನ ಮಾರಿ ಮ್ಯಾಗ ನಗಿ ನವಿಲ ಆಡತಿತ್ತ ಹಿಂಗೆ ಇದನ್ನ ಬೃಂದಾವನಿ ಸಾರಂಗ ಮತ್ತು ಮಧುಮಾತ್ ಸಾರಂಗದ ಮಿಶ್ರಣದಲ್ಲಿ ಈಗ ಗೊತ್ತು ಒಟ್ಟು ಈ ಹಾಡು ಇದು ಚಂದ ಕಾಣಿಸ್ತದೆ ಅಂತ ಟ್ಯೂನ್ ಮಾಡಿ ಹಾಡ್ಬಿಟ್ಟೆ ಖುಷಿ ಆದ್ರು ಖುಷಿ ಆದ್ರು ಭಾವಕ್ ತಕ್ಕಂತೆ ಕಂಪೋಸಿಷನ್ ಅದು ಅವ್ರು ಕೇಳಿದ್ರ ಸರ್ ಯಾರು ಬೇಂದ್ರೆ ಕೇಳಿಸಿದ ರೆಕಾರ್ಡ್ ಮಾಡಿ ಕೇಳಿದ್ರು ಸಂತೋಷ ಪಟ್ರು ಎರಡನೇ ಸರಿ ಹೋದಾಗ್ಲು ಸಕ್ಕರೆ ಕೊಟ್ಟು ಡೈರೆಕ್ಟ್ ಅವ್ರ ಒಂದು ಮನೇಲಿ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿದ್ರು ಹೋದವ್ರಲ್ಲ ಅಲ್ಲಿ ಸಹಿ ಮಾಡ್ಬೇಕು ಹೌದಾ ಆಮೇಲೆ ಹೇಳಿ ಟರ್ನ್ ಇಂಟು ನ್ಯೂಮರಾಲಜಿ ಬೈ ದಟ್ ಸಂಖ್ಯಾಶಾಸ್ತ್ರಗಳ ಬಗ್ಗೆ ಮಾತಾಡ್ತೀವಿ ಆಮೇಲೆ ಬೇಂದ್ರೆ ಅವ್ರದ್ದು ಇನ್ನೊಂದು ವೈಶಿಷ್ಟ್ಯ ಅಂದ್ರೆ ಈಗ ಮ್ಯಾಥಮೆಟಿಕ್ಸಲ್ಲಿ ಪೈ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂದರೆ ಟ್ವೆಂಟಿ ಟೂ ಬಾರ್ ಬೈ ಸೆವೆನ್ ಅಂತ ಒಂದು ಬರುತ್ತೆ ಅಂದರೆ ಏಳು ಸ್ವರಗಳು ಇಪ್ಪತ್ತೆರಡು ಶ್ರುತಿಗಳು ಅಂತ ಮೊದಲನೇ ಸಾರಿಗೆ ಹೋಲಿಸಿ ಹೇಳಿದ ನನಗೆ ಬೇಂದ್ರೆ ಅವರು ನೋಡಿ ಸರ್ ಅತಿशय ಶಾಣೆ ಸರ್ ಹೌದು ಹೌದು ಈಗ ನೀವು ಈ ಸ್ವರ ಸಂಯೋಜನೆ ಅಂತೀವಿ ಆದ್ರೆ ನಮ್ ಕಡೆ ಬಹಳಷ್ಟು ಜನ ಹಿಂಗ ಸಂಗೀತ ಕಲಿದೇನೆ ಒಂದ್ ಏನೋ ಒಂದು ಸಾಹಿತ್ಯ ಅಥವಾ ಏನೋ ಸಾಲುಗಳಸಿಕಾ ಧಾಟಿ ಹಚ್ಚಿ ಹಾಡಿ ಬಿಡೋದು ಅಂತ ದಾಟಿ ಹಚ್ಚು ಹೆಂಗ್ ಸರ್ ಹೆಂಗ್ ಬರ್ತೀತ ಅಂತ ನಿಮ್ಮ ಮನಸ್ಸೆಗಂದ್ರೆ ಈ ಧಾಟಿ ಈಗ ನೀವು ರಾಗಗಳ ಹೇಳ್ಲಿಕ್ಕೆ ಅದು ಮೂಲತಃ ಒಂದು ಸ್ವಾಭಾವಿಕವಾದ ಪ್ರಕ್ರಿಯೆ ಇಟ್ಸ್ ಎ ವೆರಿ ನ್ಯಾಚುರಲ್ ಇನ್ಸ್ಟಿಂಕ್ಟಿವ್ ಆರ್ಟ್ ಫಾರ್ಮ್ ಚೂಸ್ ಮಾಡೋದು ಏನಿದೆಯಲ್ಲ ಈಗ ಪದ್ಯ ಬರೆಯೋದು ಆ ಲೆಕ್ಕ ಯಾರು ಪದ್ಯ ಡಿಕ್ಷನರಿ ಇಟ್ಕೊಂಡು ಬರೆಯೋದು ಬರೆಯೋದು ಹೌದು ಈಗ ನಾನು ಅಂತ ಒಂದು ಶಬ್ದ ಆಮೇಲೆ ಮತ್ತೆ ಇಪ್ಪತ್ತೈದು ಪೂಟ ಡಿಕ್ಷನರಿ ತೆಗೆದು ನೀನು ಅಂತಿನೋ ಶಬ್ದ ಅಥವಾ ಹೃದಯ ಅಂತ ಶಬ್ದ ಜೋಡ್ಸೋದು ಸರ್ ಹೌದು ನಾನು ನಿನ್ನ ಹೃದಯವನ್ನು ಕಂಡೆ ಏನೋ ಒಂದು ಒಂದು ಫ್ಲೋನಲ್ಲಿ ಬರ್ತದೆ ಅದು ಆಮೇಲೆ ಅದನ್ನ ನೋಡಿ ನೀವು ಇದು ಸರಿನೋ ತಪ್ಪು ಅಂತ ಒಂದು ನೀವೇ ಸ್ವತಃ ಪರಿಷ್ಕರಣೆ ಮಾಡ್ತೀಯಾ ನಿಮಗೆ ಅಂತ ಹಿರಿಯರಿಗೆ ತೋರಿಸ್ತೀರಿ ಹೊರತಾಗಿ ಯಾವುದೇ ಕ್ರಿಯಾತ್ಮಕ ಚಟುವಟಿಕೆ ಏನಿದೆಯಲ್ಲ ಇಟ್ ಇಸ್ ನಾಟ್ ಡನ್ ಬಿಟ್ಸ್ ಅಂಡ್ ಪೀಸಸ್ ಇಟ್ ಕಮ್ಸ್ ಇನ್ ಎ ಫ್ಲೋ ಫ್ಲೋ ಅಷ್ಟೇ ಸಂಗೀತ ಇದು ಸಿನಿಮಾ ಚಿತ್ರಣಕ್ಕೆ ಅಳವಡಲಿಕ್ಕಿಲ್ಲ ಅಲ್ಲಿ ಕಟ್ ಓಕೆ ಕಟ್ ಓಕೆ ಆಮೇಲೆ ಎಡಿಟಿಂಗ್ ಆದ್ರೂ ಆ ಇಡೀ ಸಿನಿಮಾದ ಸ್ಕ್ರಿಪ್ಟ್ ಚಿತ್ರಣ ಡೈರೆಕ್ಟರ್ ತಲೆಯಲ್ಲಿ ಮೊದಲಿಂದ ಸರ್ ಹಾಗೆ ಇಲ್ಲಿ ಹಾಗೆ ದಾಟಿ ಹಚ್ಚೋದು ಹಾಗೆ ಹಾಗೇನೆ ಆಗುತ್ತೆ ಸರಿ ಇನ್ನು ಸಂಗೀತದ ಬಗ್ಗೆ ನಿಮಗಿದ್ದಂಥ ಒಲವು ಮನೆಯ ವಾತಾವರಣ ಎಲ್ಲ ಇದ್ರೂ ಕೂಡ ಒಂದು ಫಾರ್ಮಲ್ ಟ್ರೈನಿಂಗ್ ಅಂತ ನೀವೇನು ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಸಂಪೂರ್ಣವಾಗಿ ಸಂಗೀತದ ಕಡೆಗೆ ಮುಖ ಮಾಡ್ತೀರಾ ಅಂತ ಹೇಳಿದಾಗ ನಿಮಗೆ ಮನೆಯಲ್ಲಿ ಅಂದರೆ ಹೇಳಿಲ್ವ ಈಗ ಆಲ್ರೆಡಿ ಅಣ್ಣ ಎಮ್ ಎ ಮುಗಿಸ್ಕೊಂಡು ಲೈಕ್ ಅವರು ಟೀಚಿಂಗ್ ಕಡೆಗೆ ಹೋಗಿದ್ರು ಸೊ ಅವಾಗ ಏನಪ್ಪಾ ಬಾಳಗೆ ಬಾಳಿಗೆ ಬದುಕು ನಡ್ಸೋಕ್ಕೆ ಹಾಡ್ತಾ ಕುಂತರ ಆಯ್ತಾ ಅಂತ ಹಿಂಗೆಲ್ಲ ಕೇಳ್ತಾರೆ ಸಾಮಾನ್ಯವಾಗಿ ಮನೆಯಲ್ಲಿ ಅಂದ್ರೆ ನಿಮಗೆ ಅಂಥ ವಾತಾವರಣ ಬರಲಿಲ್ವ ಅಂದರೆ ಸಂಪೂರ್ಣವಾಗಿ ಮ್ಯೂಸಿಕ್ ಕಡೆಗೆ ಬರೋ ಸಂದರ್ಭದಲ್ಲಿ ಇಲ್ಲ ನಾನು ಸಂಪೂರ್ಣ ವೃತ್ತಿಪರ ಸಂಗೀತಕಾರ ಆಗೋದಕ್ಕಿಂತ ಮುಂಚೆ ಹುಬ್ಬಳ್ಳಿಯ ಸಾವಯಂದ್ರ ಹಾಲಲ್ಲಿ ಎರಡು ವರ್ಷ ಕೆಲಸ ಮಾಡ್ತೀನಿ ಹ್ಞೂ ನನಗೆ ಆ ಕೆಲಸ ಕೊಡಿಸಿದವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಓಕೆ ಅವ್ರ ನೆನೆಸ್ಪೆಕ್ಟರ್ ಯಾಕೆ ನನ್ನ ಹೆಂಡತಿ ಸುಧಾಮಯಿ ಮೈಸೂರಿನವಳು ಸೊ ಮೈಸೂರಲ್ಲಿ ನನ್ನ ಎಂಗೇಜ್ಮೆಂಟ್ ಸಮಾರಂಭಕ್ಕೆ ಭೈರಪ್ಪನವ್ರು ಪ್ರಭು ಪ್ರಭುಶಂಕರ್ ಅವರು ಮೂರ್ತಿ ರಾಯರು ಬಂದಿದ್ರು ಸೊ ಆವಾಗ ನಂದೇ ಸಂಗೀತ ಇಟ್ಕೊಂಡಿದ್ರು ನನ್ನ ಹಾಡೆಲ್ಲ ಕೇಳಿ ಭೈರಪ್ಪನವ್ರು ನೀನು ಪರವಾಗಿಲ್ಲಪ್ಪ ಭರವಸೆ ಮೂಡಿಸ್ತೀಯ ನೀನು ಸಂಗೀತದ ಬಗ್ಗೆನೇ ಹೆಚ್ಚು ಗಮನ ಕೊಡು ನೀನು ನಾಳೆ ಕೆಲಸ ಕೆಲಸ ಮಾಡಿದ್ರೆ ಸ್ಕೂಟರ್ ಇಟ್ಟರೆ ಇಟ್ಕೊಬೇಡ ಸೈಕಲ್ ಇಟ್ಕೊಂಡು ನೀನು ಸ್ಕೂಟರ್ ಎಲ್ಲರೂ ಕೆಟ್ಟ ನಿಂತು ಬಿಟ್ರೆ ಅದನ್ನ ನಿಲ್ಸಿ ಬರಕ್ ಆಗಲ್ಲ ತಳ್ಕೊಂಡ್ ಆಗಲ್ಲ ಮಧ್ಯ ರಸ್ತೆಯಲ್ಲಿ ಸೈಕಲ್ ಮನೆ ತಳ್ಕೊಂಡು ಸಂಗೀತ ಪ್ರಾಕ್ಟೀಸ್ ಮಾಡ್ಕೋಬಹುದು ಮಾಡ್ಕೋಬಹುದು ಅಂತ ಈ ತರ ಬಹಳ ಮುಂದಾಲೋಚನೆ ಉಟ್ಲಿ ಸೊ ಭೈರಪ್ಪನವರು ಈ ತರ ನನಗೆ ನನ್ನ ಬಗ್ಗೆ ಕಾಳಜಿ ಇಟ್ಕೊಂಡವರು ನಂದು ಪಿ ಎಚ್ ಡಿ ಮುಗಿದ್ಮೇಲೆ ಅವರು ಹುಬ್ಬಳ್ಳಿಯ ಸವಾಯಿ ಗಂಧರ್ ಹಾಲಲ್ಲಿ ರವಿ ಕಿರ್ಲೋಸ್ಕರ್ ಮೆಮೋರಿಯಲ್ ಮ್ಯೂಸಿಕ್ ಆರ್ಕೈವ್ ಅಂತ ಒಂದು ಸಂಗೀತದ ಧ್ವನಿ ಭಂಡಾರ ಅಲ್ಲಿ ಒಂದು ನೌಕರಿ ಇತ್ತು ಆರ್ಖಯ್ಸ್ಟ್ ಆ ಧ್ವನಿ ಭಂಡಾರದ ಒಂದು ನಿರ್ದೇಶಕನಾಗಿ ನನ್ನ ಕೆಲಸ ನನ್ನ ಕೆಲಸ ಏನಂದ್ರೆ ದಿವಸಕ್ಕೆ ಒಂದು ಆರರಿಂದ ಏಳು ತಾಸು ಸಂಗೀತ ಕೇಳೋದು ಹತ್ತೊಂಬತ್ತು ನೂರ ನಲ್ವತ್ತೈದು ನಲವತ್ತೆಂಟು ಐವತ್ತು ಅರವತ್ತೈದರಲ್ಲಿ ಭೀಮ್ಸೇನ್ ಜೋಶಿ ಬಿಸ್ಮಿಲ್ಲಾ ಖಾನ್ ಜಸ್ರಾಜ್ ವಿಲಾಯತ್ ಖಾನ್ ಮನ್ಸೂರ್ ಗಂಗೂಬಾಯಿ ಅವರು ಹಾಡಿದ ಲೈವ್ ಕಾನ್ಸರ್ಟ್ಗಳ ರೆಕಾರ್ಡಿಂಗ್ಗಳನ್ನು ಕೇಳಿ ಇದು ಸ್ಪೂಲ್ ನಂಬರ್ ಟ್ವೆಂಟಿ ಫೋರ್ ಟ್ರ್ಯಾಕ್ ನಂಬರ್ ಒನ್ ಇದರಲ್ಲಿ ಭೀಮಸೇನ್ ಜೋಶಿ ಅವರು ಮಾಲ್ಕಂಸ್ ಹೀಗಾಡಿದ್ದಾರೆ ಎ ಇದು ಬಿ ಎ ಪ್ರೋಗ್ರಾಮು ಅದೇ ಐವತ್ನಾಲ್ಕರಲ್ಲಿ ಅವರು ಇದೇ ಮಾಲ್ಕಂಸಲ್ಲಿ ಈ ತರಹ ಹಾಡಿದ್ದಾರೆ ಇಂಥ ಒಂದು ತುಲನಾತ್ಮಕ ವಿಶ್ಲೇಷಣಾತ್ಮಕ ಹಿಸ್ಟ್ರಿ ಶೀಟ್ ಬರೋ ನನ್ನ ಕೆಲಸ ನಾವು ಸಂಗೀತವನ್ನು ಶ್ರವಣ ವಿದ್ಯೆ ಅಂತ ಕರಿತೀವಿ ನಾನು ಈ ಹಂತಕ್ಕೆ ಬರೋ ಹೊತ್ತಿಗೆ ಸಂಗೀತ ರತ್ನ ಕೋರ್ಸು ನಂದು ಮುಗಿತಾ ಬರ್ತಾ ಇದ್ದು ಅಲ್ಲಿ ಕಲಿಕೆ ನಡೆದಿತ್ತು ಆಮೇಲೆ ಇಲ್ಲಿ ಕೇಳ್ಮೆಯಿಂದ ಒಂದೇ ರಾಗದ ಬೇರೆ ಬೇರೆ ಆಯಾಮಗಳು ಬೇರೆ ಬೇರೆ ಮುಖಗಳು ಒಬ್ಬನೇ ಕಲಾವಿದ ಅದೇ ರಾಗವನ್ನು ಅದೇ ರಚನೆಯನ್ನು ಬೇರೆ ಬೇರೆ ತರ ಹಾಡುವ ಒಂದು ಸೂಕ್ಷ್ಮತೆ ಬೇರೆ ಬೇರೆ ಕಲಾವಿದರು ಅದನ್ನ ಬೇರೆ ಬೇರೆ ತಾಳದಲ್ಲಿ ಬೇರೆ ಬೇರೆ ಲಯದಲ್ಲಿ ಹಾಡುವ ಒಂದು ಲೈಗಾರಿಕೆ ಇದೆಲ್ಲ ನನಗೆ ಕೇಳಲಿಕ್ಕೆ ಸಿಕ್ತು ಆ ಕೇಳ್ಮೆಯೆಲ್ಲ ನಾನು ಮೈ ತುಂಬಿಕೊಬಿ ನನಗೆ ಈಗ ಅನಿಸ್ತಾ ಇದೆ ಅವಾಗ ನನಗೆ ನಾನು ಪಿ ಎಚ್ ಡಿ ಮಾಡುವಾಗ ನನ್ನ ಸ್ಕಾಲರ್ಶಿಪ್ ಎಂಟುನೂರು ರೂಪಾಯಿ ತಿಂಗಳಿಗೆ ಯು ಜಿ ಸಿ ಫೆಲೋಶಿಪ್ ಬಟ್ ಪಿ ಎಚ್ ಡಿ ಮುಗಿದ್ಮೇಲೆ ನನಗೆ ಈ ಮೊದಲು ನೌಕರಿ ತಿಂಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಸಂಬಳ ಮದುವೆನೂ ಆಗಿತ್ತು ನನಗೆ ಈಗ ಅನಿಸುತ್ತೆ ಕೆಲಸಕ್ಕೆ ನಾನೇ ಸಾವಿರ ರೂಪಾಯಿ ನಿಜವಾಗ್ಲು ಅಂದ್ರೆ ಪಂಡಿತ್ ಭೀಮಸೇನ್ ಜೋಶಿ ಅವರು ಅಂದ್ರೆ ಅವರ ಶಿಷ್ಯಂದ್ರು ನಿಮಗೂ ಗುರುಗಳು ಆಗಿರುವಂತದಾಗ್ಲಿ ನಿಮಗೆ ಅವರು ಪರೋಕ್ಷ ಗುರುಗಳಂತ ಅನ್ಬಹುದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಪರಿಣಾಮ ಈಗ ಕೈಯಲ್ಲಿ ಹಿಡಿದಿದ್ದೀನಿ ನನ್ನ ಪುಸ್ತಕ ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ನಾವು ನೀವು ಕಂಡಂತೆ ಎನ್ನುವಂತ ಪುಸ್ತಕ ಇದು ಸೊ ಎಷ್ಟರ ಮಟ್ಟಿಗೆ ಅವರು ನಿಮ್ಮ ಮೇಲೆ ಪ್ರಭಾವ ಅಥವಾ ಪರಿಣಾಮ ಬೀರಿದ್ದಾರೆ ಅಂತ ಹೇಳ್ತೇವೆ ಸರ್ ನಾ ಹೇಳಿದ್ನಲ್ಲ ನಾನು ಜೀವನದಲ್ಲಿ ಹಾಡಿದ್ರೆ ನಂಬಿದೆ ನಿನ್ನಾದ ದೇವತೆ ಅದರ ವಿವರ ನನಗೆ ಈಗ ಗೊತ್ತು ಅದು ಪೂರಿಯ ಕಲ್ಯಾಣ ಅಂತ ಓಕೆ ಅದು ಒಂದು ಝಲಕ್ ನಿಮ್ಗಂತ ತೋರಿಸ್ತೇನೆ ನಂಬಿದೆ ನಿನ್ನ ದೇವತೆಯೇ ನಂಬಿದೆ ನಿನ್ನ ದೇವತೆಯೇ ಅಭಿಮಾನ ತಳೆದ ತಾಯೇ ಭಾರತಿಯೇ ನಂಬಿದೆ ನಿನ್ನ ನಾದ ದೇವತೆ ನೆಲೆಯಾದ ಒಂದೇ ಓಂಕಾರದೆ ಲಯವಾಗಿ ಹೋದೆ ನೀ ಶಾರದೆ ನಂಬಿದೆ ನಿನ್ನ ನಂಬಿದೆ ನಿನ್ನ ಇದು ಶ್ರುತಿ ಹಂಗೆ ಇದ್ರೆ ಒಳ್ಳೇದು ಯಾಕೆಂದ್ರೆ ಈಗ ಭೀಮಸೇನ್ ಜೋಶಿ ಅವರ ಅವರ ಏನು ಒಂದು ಶೈಲಿ ಅಂತೀವಲ್ಲ ಅದು ಮಲ್ಲಿಕಾರ್ಜುನ್ ಮನ್ಸೂರ್ ಇನ್ನೊಂದು ರೀತಿಯಾದಂತ ಅವ್ರದೇ ಆಯಾಮ ಹಾಕೊಟ್ಟಿದ್ದು ಅವರು ನಿಮಗೆ ಗುರುಗಳಾಗಿದ್ದವರು ಅಂದ್ರೆ ಇದು ಎರಡನ್ನೂ ನಾವು ಒಟ್ಟಿಗೆ ಕೇಳುವಂತ ಅವಕಾಶ ನಿಮ್ಮಿಂದ ಸಿಗತ್ತೆ ಸರ್ ದಯವಿಟ್ಟು ಅಪ್ರಚಲಿತ ರಾಗಗಳ ನಡೆದಾಡುವ ವಿಶ್ವಕೋಶ್ ಮಹ ಬಹದ್ದೂರಿ ತೋಡಿ ಅಂತ ಇದು ರಾಗ ಓಕೆ ಇದರಲ್ಲಿ ಮೂರು ರಾಗಗಳ ಮಿಶ್ರಣ ಇದೆ ತೋಡಿ ದೇಶಿ ಮತ್ತು ಜೌನ್ಪುರಿ ಅಂತ ಮೂರು ರಾಗಗಳ ಒಂದು ಸುಂದರವಾದ ಮಿಶ್ರಣಕ್ಕಿಂತ ಸಮ್ಮಿಲನ ಹ್ಮ್ ಮಹಾ ಆ ದೇವ ನಾ ನೋಡಿ ಅಲ್ಲಿ ನಿಮ್ಮದು ಹೌದು ನಿಮ್ಮ ಮುಖ ಮುಖಾಚರಣೆ ಬದಲಾಯಿತು ಯಾವುದು ಸದೇವನ ಪತಿ ಪಾರ್ವತಿ पति ईश्वरे नीलकण्ठ पूर्णपञ्चान् दुख हर महा ಇದು ನಿಜಕ್ಕೂ ಇದು ಅಪರೂಪದಲ್ಲಿ ಅಪರೂಪ ಸರ್ ನಿಜಕ್ಕೂ ಯಾಕಂದ್ರೆ ಮೂರು ರಾಗಗಳು ಗೊತ್ತಾಗ್ತಾ ಇದೆ ಅಲ್ಲಿ ಒಂದೊಂದು ಒಂದು ಸಾಲಲ್ಲೂ ಒಂದೊಂದು ರಾಗದ ಛಾಯೆಯಲ್ಲಿ ಅಲ್ಲಿ ಬೇರೆ ಬೇರೆ ಹೌದು ಹೌದು ಬಗ್ಗೆ ತಾವು ಹೌದು ಮಾತ್ ಹೇಳ್ರಿ ಹೌದು ನಾನು ಸಂಗೀತ ರತ್ನ ಮಾಡುವಾಗ ಅವ್ರು ಹೇಳಿದ ಡಿಪಾರ್ಟ್ಮೆಂಟ್ ಸಂಗೀತ ವಿಭಾಗದಿಂದ ನನ್ನ ನಿಜಲೇಗಪ್ಪ ಹಾಸ್ಟೆಲ್ ವಾಕಿಂಗ್ ಡಿಸ್ಟೆನ್ಸ್ ಹಾಸ್ಟೆಲ್ ಇರ್ತಿದ್ದೆ ಹಾಸ್ಟೆಲ್ ಸಂಗೀತ ಅಭ್ಯಾಸ ಮಾಡೋದಕ್ಕೆಲ್ಲ ಅವಕಾಶ ಇರ್ತದೆ ಆದರೂ ನಾನು ಬೆಳಿಗ್ಗೆ ಎಂಟುವರೆ ಕ್ಲಾಸ್ ಕೋಬೇಕು ಒಂದು ದಿವಸ ಕ್ಲಾಸ್ಗೆ ಹೋಗಿದ್ದೆ ಪ್ರತಿ ದಿವಸ ಹೋಗ್ತಿದ್ದೆ ಒಂದು ದಿವಸ ಹೋದಾಗ ಮನ್ಸೂರವ್ರೆ ಕ್ಲಾಸ್ ತೊಗೊಂಡ್ರು ಶ್ರೀ ಅಂತ ಒಂದು ರಾಗ ಬಹಳ ಕಠಿಣವಾದ ರಾಗ ಶಾಸ್ತ್ರದ ದೃಷ್ಟಿಯಿಂದ ಅದನ್ನು ಇದ್ದರೂ ನನ್ನ ವಾಯ್ಸ್ ಮಾತು ಕೇಳ್ತಿರ್ಲಿಲ್ಲ ನನ್ನ ಧ್ವನಿ ಅಷ್ಟೊಂದು ಸಹಕರಿಸ್ತಾ ಇರಲಿಲ್ಲ ಅವ್ರಿಗೆ ಸೀಟ್ ಬಂತು ಏನಪ್ಪ ನಿಮ್ಮ ಸಲುವಾಗಿ ನಾವು ಹೊಡೆದಾಡಿ ಬಿಡದಾಡಿ ಸೀಟ್ ಕೊಡಿಸ್ತೀವಿ ನೀವು ನೀವು ಸಂಗೀತ ಕಲ್ತು ಬಂದವರಲ್ಲ ಆದ್ರೂ ನಿಮ್ಗೊಂದು ಹೊಸ ಪ್ರಾವಿಷನ್ ಮಾಡಿ ಸೀಟ್ ಕೊಟ್ಟಿದ್ದೀನಿ ನೀನು ಚಲೋ ಹಾಡ್ತೀನಿ ಅಂತ ನಾನು ಭಾಳ ಭರವಸೆ ಇಟ್ಕೊಂಡಿದ್ದೀನಿ ನೀನು ಹೀಗೆ ಹಾಡಿದರೆ ಹಾಂ ಬೇಜಾರು ಮಾಡ್ಕೊಂಡು ಹಾಡ್ಕೊಂಡು ಬಂದಿಲ್ಲೇನು ರೀ ಸರ್ ಹಾಸ್ಟೆಲ್ದೊಳಗೆ ಇರ್ತೀನಿ ನನ್ನ ಕಡೆ ತಂಬೂರಿ ಇಲ್ಲ ಹಿಂಗೆ ಮತ್ತೆ ಅದು ಹೇಳಬೇಕಲ್ಲೇ ನೀನು ಮೊದ್ಲೇ ಅಂಥೇಳಿ ನೋಡು ನಾಳೆಯಿಂದ ನಿಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಒಂದು ರೂಮ್ದು ಒಂದು ಚಾವಿ ಕೊಡ್ತೀನಿ ಅಲ್ಲೊಂದು ತಂಬೂರಿ ಇಟ್ಟಿರ್ತೀನಿ ದಿವಸ ಬೆಳಗ್ಗೆ ಏಳು ಮುಕ್ಕಾಲಿಗೆ ಬಂದು ನೀನು ಪ್ರಾಕ್ಟೀಸ್ ಚಾಲು ಮಾಡಬೇಕು ಎಂಟುವರೆಗೆ ನಾನು ಬಂದು ಪಾಠ ಚಾಲು ಮಾಡ್ತೀನಿ ಯಾವತ್ತು ನಾನು ಬರೋಕ್ಕಿಂತ ಮುಂಚೆ ನೀನು ಆವಾಜ್ ಕೇಳೋದಿಲ್ಲ ಆವತ್ತು ಚಾವಿ ವಾಪಸ್ ಇಸ್ಕೊತೀನಿ ಅಂತ ಇನ್ನು ಜೋಶಿಯವರ ಬಗ್ಗೆ ನಾನು ಅವ್ರ ಹತ್ರ ಕಲಿಬೇಕು ಅಂತ ಏನು ಮಹದಾಸೆ ಇಟ್ಕೊಂಡಿದ್ದೆ ಒಂದ್ಸರಿ ಕಲ್ಕತ್ತಾದಲ್ಲಿ ಅವ್ರದ್ದು ಫಸ್ಟ್ ಮುಖಾಮುಖಿ ಭೇಟಿ ಆಯ್ತು ನಮ್ಮ ಮಾವ ರಾಘವೇಂದ್ರ ಮನೆನಲ್ಲಿ ಮನೆಯಲ್ಲಿ ಭೇಟಿಯಾದಾಗ ಆ ಅವಕಾಶನ ನಾನು ಉಪಯೋಗಿಸ್ಕೊಳ್ಳೇಬೇಕು ಅಂತ ನಾನು ಅವ್ರ ಮೇಲೆ ಐ ಜಸ್ಟ್ ಪೌಂಚ್ ಏನಾರ ಹಾಡು ತೋರ್ಸು ಅಂತ ಹೇಳಿ ದರ್ಬಾರಿ ಕನ್ನಡ ಅಂತ ಒಂದು ರಾಗ ಒಂದು ಸ್ವಲ್ಪ ಹಾಡಿದೆ ಅವ್ರಿಗೆ ದರ್ಬಾರಿ ಕನ್ನಡ ರಾಗದಲ್ಲಿ ಗಂಧಾರ ಮತ್ತು ದೈವತ ಎರಡು ಸ್ವರಗಳು ಅಂದೋಳಿತಾರೆ ಸರಿಗ ಮಪಧ ನೀಪ ಸಾಧ ನೀಪ ಮ ಪಗ ಇದು ರಾಗದ ಒಂದು ಸ್ವರೂಪ ಹ್ಞೂ ಎದುರುಗಡೆ ಭೀಮಣ್ಣ ಕೂತ್ಕೊಂಡ್ಬಿಟ್ಟಿದ್ದಾರೆ ನಾನು ಸ್ಥಳೀಯ ತಬಲಾ ಕಲಾವಿದ ಕರೆಸ್ಕೊಂಡು ತಂಬೂರಿ ಇಟ್ಕೊಂಡು ಹಾಡಿನ ಗಂಧಾರ್ ಮತ್ತು ಅಲ್ಲ ಎಲ್ಲಾ ಸ್ವರಗಳು ಆಂದೋಳಿತಾಗ್ಬಿಟ್ಟು ಎದುರುಗಡೆ ಕೂತಿದ್ದೀಯರ ಅವ್ರು ಒಂದು ಇಪ್ಪತ್ತು ನಿಮಿಷ ಕೇಳಿದ್ರು ಕೇಳಿ ಆಮೇಲೆ ಯಾಕೆಪ್ಪ ಹೆದರಿದ್ದೇನು ಅಂತ ಹೌದ್ರಿ ಸರ್ ನೀವು ಮುಂದೆ ಕೂತಿದ್ರೆ ಆಗ್ಲಿಕ್ಕೆ ಸಾಧ್ಯ ಹೌದು ಹೆದರಿದ್ದು ಅದರಿಂದ ನಿನ್ಗೆ ಏನಾರು ಉಪಯೋಗ ಆಯ್ತಾನಂತ ಆ ನೀನು ಹೆದರಿದ್ರಿಂದ ನಿನ್ನ ಹಾಡಿಕೆಗೆ ಏನಾರು ಅದರಿಂದ ಒಂದು ದೇಣಿಗೆ ಸಿಕ್ತಾನೆ ಇಟ್ ಕಾಂಟ್ರಿಬ್ಯೂಟ್ ಟು ಯುವರ್ ಪರ್ಫಾರ್ಮೆನ್ಸ್ ಇಲ್ಲ ಸರ್ ಇಲ್ಲ ಗುರುಗಳು ಹಂಗೇನಾಗಲಿಲ್ಲ ಅದು ಇನ್ಫ್ಯಾಕ್ಟ್ ನಾನು ಎಷ್ಟು ಹಾಡ್ತಿದ್ದೋ ಅದಕ್ಕಿಂತ ಕಡಿಮೆ ಹಾಡಂಗ್ ಮಾಡ್ತೇನೆ ಹೆದರ್ಕೊಂಡಿದ್ದು ಮತ್ತೆ ಯಾಕೆ ಹೆದರ್ಕೊತಾರೆ ನೀನು ಹಾಡುವಾಗ ಯಾವ್ಯಾವ ವಿಷಯಗಳನ್ನ ನೀನು ಆವಾಹನೆ ಮಾಡ್ಕೊಳ್ಬೇಕು ಅಂದರೆ ನಾನೇ ರಾಗದ ಒಂದು ಮೂರ್ತ ಸ್ವರೂಪ ಇದು ನನ್ನ ಮತ್ತು ರಾಗದ ನಡುವೆ ಒಂದು ಸಂವಾದ ಅದನ್ನ ನಮ್ಮ ಶ್ರೀನಿವಾಸ್ ಕೇಳ್ತಾರೆ ನಮ್ಮ ಮಠಪತಿ ಕೇಳ್ತಾರೆ ಅಥವಾ ನಮ್ಮ ಕನ್ನಡಿಗರೆಲ್ಲ ಕೇಳ್ತಾರೆ ಅನ್ನೋ ಒಂದು ಮನೋಸ್ಥಿತಿಯಿಂದ ನೀ ಹಾಡಿದ್ರೆ ಅವಾಗ ಅದು ಸಮೃದ್ಧವಾಗಿ ಬರುತ್ತೆ ಸೊ ಹಾಡುವಾಗ ಎದುರಿಗೆ ಅವ್ರು ಕೂತಿರ್ ಇವ್ರ ಕೂತಿದ್ರು ಯಾರು ಕೂತಿರ್ಲಿ ನೀನು ಹಾಡೋದಷ್ಟೇ ನನ್ ಕೆಲಸ ನಮ್ಮ ಇವ್ರದ್ದು ಹಾಡಿದ್ಯಲ್ಲ ಎದುರು ತುಂಬಿ ಹಾಡಿದ್ರೆ ಅದೇ ಅದೇ ಬರೋದು ಹ್ಮ್ ಹಾಡುವುದು ಅನಿವಾರ್ಯ ಕರ್ಮ ನನಗೆ ನೀ ಹಾಡ್ತಾಯ್ರು ನಿನ್ ಕೆಲಸ ಅಷ್ಟೇ ನಿನ್ ಕೆಲಸ ಅವ್ರು ಹಂಗೆ ಇವ್ರು ಹಿಂಗಂದ್ರೆ ಅವ್ರ ಆ ಕಡೆ ಮಾರಿ ಮಾಡಿದ್ರು ಇವ್ರ ಮೊಬೈಲ್ ನೋಡಿದ್ರು ಡೋಂಟ್ ವರಿ ಅಬೌಟ್ ದ್ಯಾಟ್ ಅದು ಅವ್ರನ್ನ ಕೊಟ್ಟಿದ್ದು ಮೊದಲ ಪಾಠ ಅಲ್ಲಿಂದ ಭೀಮ್ಸೆನ್ ಜೋಶಿ ಅವ್ರನ್ನ ಮತ್ತೆ ಪುಣೆಗೆ ಹೋಗಿ ಬಿಟ್ಟು ಅದನ್ನು ಸರ್ ಕಲೀಲಿಕ್ಕೆ ಬಂದ್ಬಿಟ್ಟಿದ್ದೀನಿ ಅವತ್ತು ನೀವು ಹೇಳಿದ್ರಿ ಮನೋಸ್ಥಿತಿ ಎಲ್ಲ ಬದಲು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ನನ್ನ ಪಿ ಎಚ್ ಜಿ ಆಗೋಗ್ಬಿಟ್ಟಿದೆ ನಮ್ಮ ಮಾವ ಹೇಳಿದ್ರು ನಿಂಗೆ ಒಂದು ಐದು ವರ್ಷ ಸ್ಪಾನ್ಸರ್ ಮಾಡ್ತೀನಿ ನೌಕರಿ ಮಾಡಬೇಡ ನಾನು ಮಗಳನ್ನ ನಾನು ನೋಡ್ಕೋತೀನಿ ನೀವು ಇರ್ರಿ ವಿಚಾರ ಮಾಡ್ಬಿಡ್ರಿ ಭೀಮಣ್ಣ ಹತ್ರ ಹತ್ರ ಹೋಗಿ ಭೇಟಿ ಅದೇ ಅವಾಗ ಜೋಶಿ ಅವರು ಭಯಂಕರ ಬಿಸಿ ಇದ್ರು ಇವತ್ತು ಬೆಂಗಳೂರು ನಾಳೆ ಮುಂಬೈ ನಾಡ್ದು ಕಲ್ಕತ್ತಾ ಆಮೇಲೆ ದುಬೈ ಆಮೇಲೆ ಬಾಂಬೆ ಓಡಾಡ್ತಿದ್ರು ಭೀಮಸೇನ್ ಜೋಶಿ ಅವರ ಗುರುಗಳ ಹೆಸರು ಸವಾಯಿ ಗಂಧರ್ವ ಬಹಳ ಜನ ಸಂಗೀತ ರಸಿಕರು ಭೀಮಣ್ಣ ಅವರಿಗೆ ಹವಾಯಿ ಗಂಧರ್ವ ಅಂತ ಹೆಸರು ಇಡ್ತಿದ್ರು ಯಾವಾಗಲೂ ಹಂಗೆ ಸೊ ಹಾಗಿದ್ದಾಗ ನೋಡಪ್ಪ ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ ನಿನ್ನ ಹತ್ರ ಕಲಿಯೋ ಶಕ್ತಿ ಇದೆ ಆದ್ರೆ ಕೂಡಿಸಿ ಹೇಳುವಷ್ಟು ವ್ಯವಧಾನ ನನಗಿಲ್ಲ ಆದ್ರಿಂದ ನೀನು ನನ್ನ ಶಿಷ್ಯ ಮಾಧವ್ ಗುಡಿ ಕಡೆ ಅಂತ ಧಾರವಾಡಕ್ಕೆ ಮತ್ತೆ ವಾಪಸ್ ಓಕೆ ಸೊ ಮಾಧವ ಗುಡಿಯವ್ರ ಹತ್ರ ಕಲಿತಾ ಇದ್ದಾರೆ ಮಾಧವ ಅವರು ಭೀಮಸೇನ್ ಜೋಶಿ ಅವ್ರ ಹತ್ರ ಒಂದು ಇಪ್ಪತ್ತೆಂಟು ವರ್ಷ ಗುರುಕುಲ ವಾಸದಲ್ಲಿ ಅವರ ಎಲ್ಲಾ ಆಯಾಮಗಳನ್ನ ಅವರ ಹಾವಭಾವದಿಂದ ಹಿಡಿದು ಸಂಗೀತದ ಪ್ರತಿಯೊಂದು ಒಳಸೋಳಿಗಳನ್ನ ಅವರು ಅನುಭವಿಸಿ ಕಲ್ತಿದ್ದವ್ರು ಸೊ ಅವ್ರ ನಂಗೆ ಮನಸ್ಸು ಬಿಚ್ಚು ಹೇಳ್ಕೊಡ್ತಿದ್ದ ಹೇಳ್ಕೊಡೋದಲ್ದೆ ಬಹಳ ಪ್ರೀತಿ ಮಾಡೋದು ಅವ್ರ ಮನೆಯಲ್ಲೇ ಊಟಕ್ಕೆ ಹಾಕೋದು ಆಮೇಲೆ ತೋಡಿ ಅಂತ ಒಂದು ಬಹಳ ದುಃಖ ತಪ್ತ ತಪ್ತರಾಗೋ ಹೇಳ್ಕೊಟ್ಟಾದ್ಮೇಲೆ ಸಾಕಡಿ ತಲಿ ಇರ್ತಂತು ಬ್ರೂಸ್ಲಿ ಸಿನಿಮಾ ಕರ್ಕೊಂಡು ಹೋಗುದು ಜೀವನದ ಬೇರೆ ಬೇರೆ ಮಕ್ಕಳು ಆಮೇಲೆ ಗುರುಗಳೇ ನಿಮ್ ಜುಬ್ಬ ಬಹಳ ಚಲೋ ಬಿಚ್ಚು ಕೊಟ್ಬಿಡೋರು ಅದ ಏನು ಬಹಳ ಶ್ರೀಮಂತರಲ್ಲ ಆರ್ಥಿಕವಾಗಿ ಬಟ್ ಈ ಮನೋಸ್ಥಿತಿ ಈ ಥರ ಗುರುಗಳ ಪ್ರೀತಿಯಿಂದ ಕಲಿತೆ ಆಮೇಲೆ ನಾನು ಬೆಂಗಳೂರಿಗೆ ಬಂದು ಆಕಾಶವಾಣಿ ಎಂಬತ್ತೆಂಟರಿಂದ ತೊಂಬತ್ತೊಂದು ನೌಕರಿ ಮಾಡಿ ಅದು ಬಿಟ್ಟು ಬೆಂಗಳೂರಲ್ಲೇ ಮೇಲೆ ಪಂಡಿತ್ ಪಂಚಾಕ್ಷರಿ ಸ್ವಾಮಿ ಮತ್ತಿಗಟ್ಟಿ ಅಂತ ನನ್ನ ಇನ್ನೊಬ್ಬ ಗುರುಗಳು ಮನ್ಸೂರ್ ಅವರ ಶಿಷ್ಯನರು ಅವರು ಇಲ್ಲೇ ಬಂದು ಹೇಳ್ಕೊಡ್ತಿದ್ರು ಬೆಂಗಳೂರಿಗೆ ಬಂದು ಹೇಳ್ಕೊಡೋರು ಎಷ್ಟು ಮಟ್ಟಿಗೆ ಅವರಿಗೆ ಶಿಷ್ಯನ ಸಂಗೀತದ ಬಗ್ಗೆ ಕಾಳಜಿ ಅಂದರೆ ಒಮ್ಮೆ ಬೆಂಗಳೂರು ಆಕಾಶವಾಣಿಯಲ್ಲಿ ನಾನು ಮಾರ್ನಿಂಗ್ ಲೈವ್ ಬ್ರಾಡ್ಕಾಸ್ಟ್ ಎಂಟೂವರೆಗೆ ಆ ಲೈವ್ ಬ್ರಾಡ್ಕಾಸ್ಟಲ್ಲಿ ಬೇರೆ ಯಾರೂ ಏನೂ ಭಾಗವಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅತಿ ಹೆಚ್ಚಂದ್ರೆ ಅವರು ರೆಕಾರ್ಡಿಂಗ್ನ ಆ ಕ್ಯಾಬಿನ್ ಆ ಕಡೆ ಕೂತಿರ್ಬೋದಷ್ಟೆ ಮತ್ತು ಗುರುಗಳು ಯಾಕೆ ಬರಬೇಕು ನಾನು ಬೇಡ ಅಂತ ಅವ್ರು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಅವರೆಲ್ಲ ನಾನು ಬಂದೇ ಬರ್ತೀನಿ ಅಂತ ಮತ್ತೆ ಗಟ್ಟಿ ಗುರುಗಳು ಕರ್ಕೊಂಡು ಬಂದೆ ನಾನು ಕರ್ಕೊಂಡು ಬಂದೆ ಆಮೇಲೆ ನಮಗೆ ಎರಡು ತಂಬೂರಿಗಳನ್ನ ಇಟ್ಕೊಂಡು ಹಾಡಿ ರೂಢಿ ಅವಾಗ ಅವತ್ತು ಕಾರಣಾಂತರದಿಂದ ಒಬ್ಬ ತಂಬೂರಿ ಕಲಾವಿದರು ಬರೋಕ್ಕಾಗಿರಲಿ ಅಲ್ಲಿ ಅದು ಆಕಾಶವಾಣಿಗೆ ಬಂದ ಮೇಲೆ ಗೊತ್ತಾಯಿತು ಗೊತ್ತಾದ್ರೆ ಹಂಗಿದ್ರೆ ದಯವಿಟ್ಟು ಇದು ಕ್ಯಾನ್ಸಲ್ ಮಾಡಿಬಿಡಿ ಯಾವ್ದಾದ್ರು ರೆಕಾರ್ಡ್ ಪ್ಲೇ ಮಾಡಿಬಿಡಿ ನೀವು ನಾನು ಇನ್ನೊಂದ್ಸರಿ ಬರ್ತೀನಿ ಅಂತ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಹತ್ರ ನಾನು ಮಾತಾಡ್ತಾ ಇದ್ದೆ ಅದನ್ನ ನಾನು ಗುರುಗಳು ಕೇಳಿಸ್ಕೊಂಡ್ರು ಮತಿಗಟ್ಟಿ ಗುರುಗಳು ಕೇಳಿಸ್ಕೊಂಡು ಏನೋ ಏನದು ಅಂತ ಇಲ್ಲೇ ಗುರುಗಳೇ ಇಬ್ಬರು ತಂಬೂರಿ ಎರಡಿಲ್ಲ ಒಬ್ಬರೇ ಬಂದಾರಂತೆ ಹಂಗೆ ಇನ್ನೊಂದು ತೊಬರಿ ನಾನು ಬಾರಿಸ್ತೀನಿ ತಕ್ಷಣ ನೋಡಿರಿ ಅದೇ ಕಣ್ಣಲ್ಲಿ ನೀರು ಬಂತು ಅಲ್ಪಾ ನೀವು ಚಲೋ ಹಾಡ್ತೀನಿ ತಂಬೂರಿ ಬಾರಿಸ್ಬೇಕು ನಾನು ಅಷ್ಟೇ ಶಿಷ್ಯ ಆಗಲಿ ಗುರು ಆಗಲಿ ಬೇಕಾದಾಗಲಿ ಒಬ್ಬ ಸಂಗೀತಗಾರನ ಸೋಶಿಯೋ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅದೇ ಸಂಗೀತಕ್ಕೆ ಏನು ಒಳ್ಳೇದಾಗುತ್ತೆ ನೀನು ತಂಬೂರಿ ಬಾರಿಸ್ಬೇಕು ಬಾರಿಸು ಅಷ್ಟೇ ನೀನು ಹಾಡು ಚಲೋ ಆಗ್ತೀನಿ ನಾನು ಬಾರಿಸ್ತೀನಿ ಹಾಡು ಈ ತರ ಗುರು ಗುರುಗಳೇ ಒಂದು ವಾದನದ ಸಾಥ್ ಕೊಟ್ಟಂತಂದ್ರೆ ಮತ್ತೊಮ್ಮೆ ಆ ಅದೃಷ್ಟ ಸರ್ ಖಂಡಿತವಾಗ್ಲೇನು ಎಷ್ಟೊಂದು ವೇದಿಕೆಗಳು ಸರ್ ಅನೇಕ ಉತ್ಸವಗಳಾಗಿರ್ಬಹುದು ಮೈಸೂರು ದಸರಾ ಆಗಿರಬಹುದು ಕನ್ನಡ ಸಮ್ಮೇಳನಗಳಾಗಿರಬಹುದು ಇಂತಹ ಎಲ್ಲ ವೇದಿಕೆಗಳನ್ನ ಹತ್ತದಾಗ ಆ ಒಂದು ಅನುಭವ ಸರ್ ತಮಗೆ ಹೇಳಿದಾಗೆ ಸಂಗೀತ ಅದು ಒಂದು ವಿದ್ಯೆ ಪರಂಪರೆ ಸಂಪ್ರದಾಯ ಅದರ ವ್ಯಾಕರಣ ಅದು ಒಂದು ಕಡೆಗೆ ಅದ್ರ ಜೊತೆಗೇನೆ ಅದು ಒಂದು ಸಾಮಾಜಿಕ ಸಾಂಸ್ಕೃತಿಕ ಜವಾಬ್ದಾರಿ ಕೂಡ ಹೌದು ಸರ್ ಇಟ್ಸ್ ಎ ಸೋಶಿಯೋ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ಅದನ್ನು ನಾವು ಎಲ್ಲ ಕಡೆ ನಿಭಾಯಿಸಬೇಕು ಹೌದು ನಾವು ಬಹಳ ಕ್ಲಿಷ್ಟವಾದ ಒಂದು ರಾಗನ ಬಹಳ ತಲೆ ಕೆಡಿಸ್ಕೊಂಡು ಹಾಡಿ ಕೇಳಿದವ್ರಿಗೂ ತಲೆ ಕೆಡಿಸಿ ಬರೋದು ಬಹಳ ಸುಲಭದ ಕೆಲಸ ಅದನ್ನು ಮೀರಿ ನಾವು ಏನು ಮಾಡ್ಬೋದು ಈ ಥರ ಕೆಲವು ಬೇಕಷ್ಟು ಅಂದ್ರೆ ತಾವು ಹೇಳಿದಾಗ ಮೈಸೂರು ದಸರಾದಲ್ಲಿ ಹಾಡಿದ್ದೀನಿ ಪ್ಯಾಲೇಸ್ ಅಲ್ಲಿ ಹಾಡಿದ್ದೀನಿ ಸವಾಯ್ಗಂದ್ರ ಉತ್ಸವದಲ್ಲಿ ಹಾಡಿದ್ದೀನಿ ವಿಶ್ವ ಕನ್ನಡ ಸಮ್ಮೇಳನ ಹಂಪಿ ಉತ್ಸವ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವುದು ಸಭೆ ಸಮಾರಂಭ ವೇದಿಕೆ ಚಿಕ್ಕದಲ್ಲ ದೊಡ್ಡದು ಯಾವುದು ಬಹಳ ದೊಡ್ಡ ಸಭೆ ಅಂತಂದು ಭೈರವ್ನಲ್ಲಿ ಏಳರಾಗ ಹಾಡಿ ಚಿಕ್ಕ ಸಮಾರಂಭದಲ್ಲಿ ಭೈರವನಲ್ಲಿ ಐದೇ ಸ್ವರಗಳನ್ನು ಉಪಯೋಗಿಸಿ ಹಾಡಕ್ಕಾಗಲ್ಲ ಮಾತಾಡಿ ಹೌದು ಅಲ್ಲಿ ಚೌಕಾಶಿ ಮಾಡೋಂಗಿಲ್ಲ ಸೊ ನಿಮ್ಮ ಹಾಡಿಕೆ ನಿಮ್ಮ ಕಲಾ ಪ್ರಸ್ತುತಿ ಯಾವಾಗಲೂ ಒಂದೇನೆ ವೇದಿಕೆ ಅದನ್ನ ಮೀರಿ ಜನಗಳ ಜೊತೆ ಏನು ಸಂವಹನ ಮಾಡ್ತೀರಿ ಅವ್ರ ಮೇಲೆ ಯಾವ ತರ ಪರಿಣಾಮ ಬೀರ್ತೀನಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ ನಾನು ಲಂಡನ್ನಲ್ಲಿ ರವಿಶಂಕರ್ ಅಂತ ಭೈರಪ್ಪನವ್ರ ಮಗ ಅವರು ಎಸ್ ಎಲ್ ಭೈರಪ್ಪನವ್ರ ಅವ್ರು ಲಂಡನ್ನಲ್ಲಿ ಇರ್ತಾರೆ ಅವ್ರ ಮನೆಯಲ್ಲಿದ್ದೆ ಆ ಲಂಡನ್ ಕಚೇರಿ ಹೋದಾಗ ಅವಾಗ ಅವ್ರ ಮನೆ ಪೇಂಟಿಂಗ್ ನಡೀತಾ ಇತ್ತು ಅಲ್ಲಿ ವಾಲ್ಪೇಪರ್ ಅಂತ ಇರುತ್ತೆ ಆ ವಾಲ್ಪೇಪರೆಲ್ಲ ಕಿತ್ತಿಸಿ ಮತ್ತು ಅದಕ್ಕೆ ಅಂಟು ಹಚ್ಚಿ ಎಲ್ಲ ಹೀಗೆ ಒಂದು ಒಂದು ವಾರದ ಕೆಲಸ ಇದ್ದಾಗ ಒಂದಷ್ಟು ಜನ ಕೆಲಸಕ್ಕೆ ಬರೋಣ ಪೇಂಟಿಂಗ್ ಕೆಲಸಕ್ಕೆ ಅಲ್ಲಿ ಸ್ಥಳೀಯ ಇಂಗ್ಲೆಂಡ್ ವಾಸಿಗಳು ಬಂದಾಗ ಒಬ್ಬನು ಅದರಲ್ಲಿ ದಿವಸ ಬಂದು ನನ್ನ ಸಂಗೀತ ಪ್ರಾಕ್ಟೀಸ್ ಕೇಳ್ತಿದ್ದ ಹ್ಞೂ ಹಾಂ ಆಮೇಲೆ ನಾನು ಪ್ರಾಕ್ಟೀಸ್ ಮುಗಿದ್ಮೇಲೆ ಮತ್ತು ಅಂತ ಮತ್ತು ಪೇಂಟ್ ಹಚ್ಚೋ ಕೆಲಸಕ್ಕೆ ಹೋಗ್ತಿದ್ದೆ ಆಮೇಲೆ ಅವ್ರದ್ದು ಪೇಂಟಿಂಗ್ ಮುಗಿತಾ ಬಂದು ಲಾಸ್ಟ್ ಡೇ ಬಂದ ಬಂದು ಸರ್ ದಿವಸ ಅಂದರೆ ಇಂಗ್ಲೀಷಲ್ಲಿ ಹ್ಞೂ ಸರ್ ಐ ಹರ್ಡ್ ಯುವರ್ ಮ್ಯೂಸಿಕ್ ಎವ್ರಿ ಡೇ ಇಟ್ ವಾಸ್ ವೆರಿ ಸೂತಿಂಗ್ ವೆರಿ ಬ್ಯೂಟಿಫುಲ್ ಇಫ್ ಯು ಹ್ಯಾವ್ ಸಮ್ ರೆಕಾರ್ಡಿಂಗ್ ಐ ವುಡ್ ಲೈಕ್ ಟು ಟೇಕ್ ಇಟ್ ಆಗಿನ ಸಿಡಿ ಕಾಲದ್ದು ಎರಡು ಸಾವಿರದ ಮೂರು ನಾಲ್ಕನೇ ಸಿ ಡಿಗಳೆಲ್ಲ ಪ್ರಚಲಿತವಾಗಿದ್ದು ನಂದು ಒಂದು ಐದು ಸಿಡಿ ಇತ್ತು ಕೊಟ್ಟೆ ತಗೊಳಪ್ಪ ಪ್ಲೀಸ್ ಟೇಕ್ ಇಟ್ ಸರ್ ಐ ವಾಂಟ್ ಟು ಬೈ ಇಟ್ ಅಂತ ಓಹ್ ಅವರೇನು ಅಗರ್ಭ ಶ್ರೀಮಂತ ಅಲ್ಲ ನನಗೂ ಅದನ್ನು ಮಾರಿ ಜೀವನ ಮಾಡಬೇಕಾದ ಪರಿಸ್ಥಿತಿ ಏನು ಇರಲಿಲ್ಲ ಬಟ್ ದೇ ವ್ಯಾಲ್ಯೂಡ್ ಇಟ್ ಸೋ ಮಚ್ ಅದು ಒಂದು ಭಾಗ ಬಟ್ ಅವ್ರು ಅದು ವ್ಯಾಲ್ಯೂ ಮಾಡೋಕ್ಕಿಂತ ಹೆಚ್ಚು ನಮ್ಮ ಭಾಷೆ ಗೊತ್ತಿಲ್ಲ ನಮ್ಮ ರಾಗದ ಆರೋಹಾರೋಹ ಗೊತ್ತಿಲ್ಲ ಅದರ ಒಳಪದರಗಳು ಗೊತ್ತಿಲ್ಲ ಬಟ್ ಇಟ್ ಲೆಫ್ಟ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ಇದು ಒಂದು ಭಾಗ ಆಮೇಲೆ ಶಿಕಾಗೋನಲ್ಲಿ ನಾನು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಹೋಗಿದ್ದಾಗ ಒಂದು ಸೆಮಿಸ್ಟರ್ ಕೋರ್ಸ್ ನಾನೇ ಡಿಸೈನ್ ಮಾಡಿದ್ದೆ ಅಲ್ಲಿಯ ಮ್ಯೂಸಿಕ್ ಮೇಜರ್ ಸ್ಟೂಡೆಂಟ್ಸ್ಗೆ ಹೋಗಿದ್ದಾಗ ಎಪ್ಪತ್ತೈದು ವರ್ಷದ ಒಬ್ಬ ರಿಟೈರ್ಡ್ ಡೆಂಟಿಸ್ಟ್ ಡಾಕ್ಟರ್ ಅವರು ಆ ಕೋರ್ಸ್ಗೆ ಅಡ್ಮಿಷನ್ ತಗೊಂಡಿದ್ದರು ಅವರು ಈ ಮುಂಚೆ ಭಾರತಕ್ಕೆ ಬಂದು ಇಲ್ಲಿಯ ಸಂಗೀತ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಂಡಿದ್ದರು ಅವರಿಗೆ ಈ ಸಂಗೀತ ಕೋರ್ಸನ್ನ ವಿದ್ಯುಕ್ತವಾಗಿ ಸೇರೋದ್ರಿಂದ ಒಂದಷ್ಟು ಅದರ ಶಾಸ್ತ್ರೋಕ್ತ ಪರಿಚಯ ಆಗುತ್ತೆ ಅಂತ ಒಂದು ಆಸೆ ಹಿ ಎಂಟರ್ಡ್ ಎನ್ ಎಮ್ ಓ ಯು ವಿತ್ ದಿ ಯೂನಿವರ್ಸಿಟಿ ಓಕೆ ಯೂನಿವರ್ಸಿಟಿ ಒಂದು ಒಪ್ಪಂದ ನಾನು ಈ ಕೋರ್ಸ್ ಅಟೆಂಡ್ ಮಾಡ್ತೀನಿ ನನಗೆ ದಯವಿಟ್ಟು ಅಲೋ ಮಾಡಿ ಫೀಸ್ ಕಟ್ತೀನಿ ಅಲೋ ಮಾಡಿರಿ ನಾನು ಕೋರ್ಸ್ ಮುಗಿದ್ಮೇಲೆ ಹಾಡಲಿಕ್ಕೆ ಒತ್ತಾಯ ಮಾಡಿಬಿಟ್ರಿ ನನಗೆ ಆ ಶಕ್ತಿ ಇರಲಿಕ್ಕಿಲ್ಲ ಬಟ್ ತಿಳ್ಕೊಳ್ಳೋ ಆಸಕ್ತಿ ಶಕ್ತಿ ಇದೆ ಅಂತ ಹೀ ಡಿಡ್ ದ್ಯಾಟ್ ಯೂನಿವರ್ಸಿಟಿಯವರು ಪರ್ಮಿಟ್ ಮಾಡಿದ್ರು ಸೊ ಬಂದರು ಪ್ರತಿ ದಿವಸ ಯಾವ ಮ್ಯೂಸಿಕ್ ಮೇಜರ್ ವಿದ್ಯಾರ್ಥಿಗಳ ಜೊತೆಗೆ ನೀವು ಮೊದಲು ಇವರೇ ಬಂದು ಕೂತಿರ್ತಿದ್ರು ಎಲ್ಲ ಅಲ್ಲಿ ಒಂದು ವಚನೂ ಹೇಳ್ಕೊಟ್ಟೆ ಒಂದು ದಾಸರ ಪದನೂ ಹೇಳ್ಕೊಟ್ಟೆ ರಾಗಾಧಾರಿತ ಸೊ ಎಲ್ಲ ಆಯಿತು ಆ ಸೆಮಿಸ್ಟರ್ ಮುಗಿದ್ಮೇಲೆ ಕೊನೆ ಒಂದು ಸೆಂಡ್ ಆಫ್ ಪಾರ್ಟಿ ಬೀಳ್ಕೊಡುಗೆ ಸಮಾರಂಭ ಅದರಲ್ಲಿ ಜಾನ್ ಅವರ ಭಾಷಣ ಓಕೆ ಜಾನ್ ಬಂದು ಹೇಳಿದರು ಡಾಕ್ಟರ್ ಹವಲ್ದಾರ್ ಥ್ಯಾಂಕ್ ಯು ಸೋ ಮಚ್ ಎಸ್ಟರ್ಡೇ ನಾಯಿಟ್ ಜೀಸಸ್ ಕೇಮ್ ಇನ್ ಮೈ ಡ್ರೀಮ್ ನಿನ್ನೆ ರಾತ್ರಿ ಯೇಸು ಕ್ರಿಸ್ತ ನನ್ನ ಕನಸಲ್ಲಿ ಬಂದಿದ್ದ ಜಾನ್ ನೀನು ಭಾರತೀಯ ಸಂಗೀತದ ಬಗ್ಗೆ ಒಂದು ಕೋರ್ಸನ್ನು ಅಟೆಂಡ್ ಮಾಡಿದ್ಯಾ ಆದ್ದರಿಂದ ಸ್ವರ್ಗದಲ್ಲಿ ನಿನಗೊಂದು ಜಾಗ ಬುಕ್ ಆಗಿದೆ ಎ ಸಿ ಇಟ್ ಇಸ್ ಬುಕ್ ಫಾರ್ ಯು ಇನ್ ದಿ ಹೆವೆನ್ ಬಿಕಾಸ್ ಯು ಹವ್ ಲರ್ಂಡ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಇದರಲ್ಲಿ ನನ್ನ ಹೆಗ್ಗಳಿಕೆ ಏನಿಲ್ಲ ನಾನು ನಮ್ಮ ಗುರುಗಳಿಂದ ಕಲ್ತಿದ್ದಿನ ಅಲ್ಲಿ ಹೋಗಿ ಅಷ್ಟೆ ಹೌದು ನಾನು ಒಬ್ಬ ಮೆಸೆಂಜರ್ ಅಷ್ಟೇ ನಾನೊಬ್ಬ ದೂತ ಹೌದು ನಾನೇ ಸಾಮಗ್ರಿ ಅಲ್ಲ ಬಟ್ ಈ ತರಹ ಕೆಲವು ಅಪರೂಪದ ಸರ್ ಬಹುಶಃ ಅತಿ ಹೆಚ್ಚಿನ ವಿಸಿಟಿಂಗ್ ಅಂತ ಹೇಳಿದ್ರೆ ಯು ಎಸ್ಗೆ ಅಂದರೆ ಬಹುಶಃ ನೀವೇ ಅನ್ಸತ್ತೆ ನಾನು ಅಂದ್ಕೊಳ್ತೀನಿ ಆಮೇಲೆ ಅಲ್ಲಿ ಅಂದರೆ ವೆರಿ ರೇರೆಸ್ಟ್ ಅಲ್ಲಿರೋ ಯೂನಿವರ್ಸಿಟಿಗೆ ಯು ಆರ್ ದ ಫಸ್ಟ್ ಪರ್ಸನ್ ಟು ವಿಸಿಟ್ ಆಸ್ ಎ ಟೀಚಿಂಗ್ ಫ್ಯಾಕಲ್ಟಿ ಆಗಿ ಹೋಗಿದ್ದು ಅಂದ್ರೆ ಇದೆಲ್ಲ ನೆನಪಿಸ್ಕೊಳ್ಳೋದ್ರ ಜೊತೆಗೆ ನಮಗೊಬ್ಬ ಕನ್ನಡದವರಾಗಿ ಹೆಮ್ಮೆ ಅನ್ಸೋದು ಸರ್ ದಕ್ಷಿಣಾದಿ ಉತ್ತರಾದಿ ಅಂತ ಸಂಗೀತದ ಪ್ರಕಾರಗಳನ್ನು ತೆಗೆದುಕೊಂಡಾಗ ಉತ್ತರಾದಿಯಿಂದ ತಕ್ಷಣ ಹೆಚ್ಚು ನಮಗೆ ಅಂದರೆ ಹಿಂದಿ ಕೇಳುವಂಥದ್ದು ಆದ್ರೆ ಅದನ್ನ ಕೂಡ ಕನ್ನಡೀಕರಣಗೊಳಿಸಿದಂತ ಹೆಗ್ಗಳಿಕೆ ನಿಮಗದು ಕನ್ನಡದಲ್ಲಿ ಖಯಾಲ್ಗಳನ್ನ ಹಾಡುತ್ತೆ ಅದೊಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾ ಬಂದಿದ್ದೇನೆ ಅದು ಹೇಳಿ ಅಂದ್ರೆ ಯಾಕೆ ನಿಮ್ಗೆ ಅದು ಅನ್ಸಿದ್ ಯಾಕೆ ಮೂಲತಃ ನೀವು ಗಮನಿಸಿದ ಹಾಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ನಾವು ಔತ್ರೇಯ ಭಾಷೆಗಳಲ್ಲಿ ಹಾಡೋದು ಹಿಂದಿ ಉರ್ದು ಭೋಜ್ಪುರಿ ಪಂಜಾಬಿ ಬ್ರಿಜ್ ಭಾಷೆ ಅಲ್ಲಿ ಎಲ್ಲ ಹಿಂದಿ ಎಲ್ಲ ಡೈಲೆಕ್ಟ್ಗಳಲ್ಲೆಲ್ಲ ಬಂದಿಶ್ ಅಥವಾ ರಚನೆ ಇರುತ್ತೆ ಸಾಹಿತ್ಯ ಆದರೆ ಆ ಹಿಂದೂಸ್ತಾನಿ ಖಯಾಲ್ ಗಾಯನಕ್ಕೆ ಮೂಲತಃ ಸಾಹಿತ್ಯ ಬಹಳ ದೊಡ್ಡದು ಇರಬಾರ್ದು ಅಂದರೆ ಸಾಲುಗಳ ದೃಷ್ಟಿಯಿಂದ ಒಂದು ಮೂರು ಅಥವಾ ನಾಲ್ಕು ಸಾಲು ಅತಿ ಹೆಚ್ಚಿನ ಆರು ಸಾಲಿನಲ್ಲಿ ಒಂದು ಸಂಪೂರ್ಣ ಪರಿಪೂರ್ಣವಾದ ಸಂದೇಶವನ್ನು ನೀಡತಕ್ಕಂಥ ಒಂದು ಸಾಹಿತ್ಯ ಬೇಕು ಅದಕ್ಕೆ ನಮ್ಮ ವಚನಗಳಾಗಬಹುದು ಅಥವಾ ದಾಸರು ಉಗ ಭೋಗ ಆಗ್ಬಹುದು ಸೊ ಆ ಥರ ಮೊದಲು ಕನ್ನಡದಲ್ಲಿ ಖಯಾಲ್ ಹಾಡಬೇಕು ಹಾಡಬಹುದು ಅಂತ ಯೋಚನೆ ಮಾಡಿದವರು ಡಾಕ್ಟರ್ ವಸಂತ್ ಕೌಲಿ ಅವ್ರು ದೊಡ್ಡ ಸಂಗೀತ ಕಲ್ತಿದ್ರು ನಾಟಕದಲ್ಲಿ ಸಾಕಷ್ಟು ಪ್ರವೇಶ ಇತ್ತು ಅವ್ರಿಗೆ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ರು ಬಟ್ ಆ ಆಲೋಚನೆಯನ್ನ ಒಂದು ಕಾರ್ಯರೂಪಕ್ಕೆ ತರೋದಕ್ಕಿಂತ ಮುಂಚೆ ಅವರು ದೈವಾಧೀನರ ಆದರೆ ವಚನಗಳನ್ನು ಚುಟುಕು ರೂಪದಲ್ಲಿ ಮೂರು ಮಿನಿಟ್ ಐದು ಮಿನಿಟ್ ಹೆಂಗೆ ಪಂಚಾಕ್ಷರ ಗಾವಗಳು ಹಾಡಿದ್ದಾರೆ ಪುಟ್ಟ ಹಾಡಿದ್ದಾರೆ ಗದಗಿನ ಆಶ್ರಮದ ಎಲ್ಲ ವಿದ್ಯಾರ್ಥಿಗಳು ಸಂಗೀತಗಾರರು ಹಾಡ್ತಾರೆ ಮನ್ಸೂರವರು ಹಾಡ್ತಿದ್ರು ಸಿದ್ದರಾಮಯ್ಯ ಜಂಬಲ್ದಿನಿ ಹಾಡ್ತಿದ್ರು ಮತ್ತಿಗಟ್ಟಿಯವರು ಹಾಡ್ತಿದ್ರು ದಾಸರ ಪದಗಳನ್ನು ದಾಸರ ಪದಗಳಾಗಿ ಭೀಮಸೇನ್ ಅವರು ದಾಸವಾಣಿ ಅಂತ ಒಂದು ಕಾರ್ಯಕ್ರಮ ಕೊಡ್ತಿದ್ದು ನಾಲ್ಕು ಗಟ್ಟಲೆ ಆಮೇಲೆ ಮಾಧವ ಅವರು ದಾಸವಾಣಿ ಹಾಡ್ತಿದ್ದು ನಾನು ಹಾಡ್ತಿದ್ದೆ ಅದರ ಖಯಾಲ್ ರೂಪವಾಗಿ ಅಳವಡಿಸಿ ಹಾಡೋ ಪ್ರಯತ್ನ ವಸಂತ ಕೌಲಿ ಅವರ ಯೋಚನೆ ಅದನ್ನು ಒಂದ್ ಹೆಜ್ಜೆ ಮುಂದಕ್ಕಿಟ್ಟು ಇಟ್ಟು ಕನ್ನಡ ಕಾಯಲನ್ನ ಪ್ರಯತ್ನ ಪಟ್ಟೆ ಅದು ಹೇಗೆ ಅಂದ್ರೆ ಇದು ನಾಗಪ್ರಿಯ ಶಿವನ್ ಎಂಬರು ನಾಗಪ್ರಿಯ ಶಿವನ ಅದು ಯಮನ್ ರಾಗದಲ್ಲಿ ಯಮನ್ ఝప్ప్ప్ప్ప్ప్ప్ప్ప్ప్తాల్ మధ్యలాయి ఝప్ప్ప్ప్ప్ప్ప్ప్ప్ప్తాల్ నద ప్రియ శివ నింబరు నాద ప్రియ శివనల్ వేద ప్రియ శివ నింబరు ವೇದ ಪ್ರಿಯ ಶಿವನಲ್ಲ ಭಾಳ ನಿಧಾನವಾಗಿ ವಿಸ್ತಾರವಾಗಿ ನಾದ ಪ್ರಿಯ ಶಿವ ನಿಂಬರು ಹೀಗೆ ಆ ಶಬ್ದಗಳನ್ನು ತಾಳದ ಜೊತೆಗೆ ಆ ಕಡೆ ಈ ಕಡೆ ಎಲ್ಲ ಕಡೆ ಅದನ್ನು ಎಲ್ಲ ಆಯಾಮಗಳಿಂದ ಅದನ್ನು ಪರಿಷ್ಕರಿಸಿ ಓಕೆ ಭಾಳ ತುಂಬ ವೈಭವಪೂರ್ಣವಾಗಿ ಸುಂದರವಾಗಿ ಪ್ರಸ್ತುತಪಡಿಸೋದೇ ಕನ್ನಡ ಕಾಯನ ಉದ್ದೇಶ ಈ ತರದ ಒಂದು ನಿಜವಾಗ್ಲೂ ಹೊಸ ಪ್ರಯೋಗಗಳನ್ನ ಮಾಡಿದಾಗ ನೀವು ಹೇಳಿದ್ರಿ ವಸಂತವರ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅನ್ನೋದು ವೇದಿಕೆಯಲ್ಲಿ ಹಾಡಿದಾಗ ಜನ ಸ್ವೀಕರಿಸಿದ ರೀತಿ ಜೊತೆಗೆ ಈ ಖಯಾಲನ್ನ ಯಾವ್ಯಾವ ಸಾಹಿತ್ಯವನ್ನ ಇದರಲ್ಲಿ ಅಳವಡಿಸಲಿಕ್ಕೆ ನಾವು ಪ್ರಯತ್ನ ಹೇಳಿದ್ನಲ್ಲ ವಚನಗಳು ವಚನಗಳು ನಾಲ್ಕರಿಂದ ಆರು ಸಾಲಲ್ಲಿ ಅದ್ಭುತವಾದ ಸಂದೇಶವನ್ನು ಪರಿಪೂರ್ಣವಾದ ಸಂದೇಶವನ್ನು ಹೇಳ್ಬೇಡ ಈಗ ದಾಸರು ದಾಸರ ಹಾಡಂದ್ರೆ ಇದಿದೆ ನಿಮ್ಗೆ ಅದು ಭಾಗ್ಯ ಲಕ್ಷ್ಮಿ ವರ್ಮ ಆ ಸಾಹಿತ್ಯನ ಮನವರಿಕೆ ಮಾಡ್ಕೊಳ್ಳೋದ್ರಲ್ಲೇನೆ ನಿಮ್ಗೆ ಅರ್ಧ ಸಮಯ ಕಳೆದು ಆಮೇಲೆ ಯಾವುದೋ ಒಂದು ನುಡಿಗಿಂತ ಮುಂಚೆ ಅಂಕಿತ ಇರೋ ನುಡಿ ಬಂದ್ಬಿಟ್ರೆ ಅಭಾಸ ಆಗತ್ತೆ ಈ ತರ ಗೋಜರಗಳು ಇಲ್ಲಿವೇ ಇಲ್ಲ ದಾಸರ ಉಗಾಭೋಗಗಳಿದೆ ಫಾರ್ ಎಕ್ಸಾಂಪಲ್ ಸರಿ ಮಾ ಪೀಸಾ ಸಾ ನೀ ಪೇ ನೀ ರೇ ಸಾ ಇದು ಬೈರಾಗಿ ಅಂತ ಹ್ಞೂ ಕರ್ನಾಟಕ ಪದ್ಧತಿಯಲ್ಲಿ ರೇವತಿ ಅಂತ ಹೇಳಿರ್ತಾರೆ ಮನಶುದ್ಧಿ ಇಲ್ಲದಲೇ ಮಂತ್ರದ ಫಲವೇನು ಓಕೆ ಮನಶೋದ್ಧಿ ಇಲ್ಲದಲೆ ಮಂತ್ರ

ದಾಸ ಭೋಗಗಳನ್ನ ಹಾಡ್ಬೋದು ಡಿ ವಿ ಜಿ ಅವರ ರಚನೆಗಳನ್ನ ಹಾಡ್ಬೋದು ಎಂ ಇ ಸೀತಾರಾಮಯ್ಯನವರ ಒಂದೆರಡು ರಚನೆಗಳನ್ನ ಹಾಡಿದ್ದೆ ಹೀಗೆ ಬೇಕಾಷ್ಟು ಕನ್ನಡ ಸಾಹಿತ್ಯ ತನ್ನ ಪಾಡಿ ತಾನು ಹಿಂಗೆ ಒದಗಿಸ್ಕೊಳ್ಳುತ್ತೆ ಬೇಂದ್ರೆ ಅವರು ಕಾಲಗಾಗಿ ಇದನ್ನ ಸಾಹಿತ್ಯ ಬರೆದಿದ್ದಾರೆ ಈಗ ಏನಪ್ಪ ಅದು ನೀಯನ್ನ ಮನ್ನಿಸೋ ನೀಯನ್ನ ದರ್ಬಾರಿ ಕಾಣ ದೃತಿಯ ಕಾಲ್ ಒನ್ ಟೂ ತ್ರೀ ಒನ್ ಟೂ ತ್ರೀ മന്നസോ നിന്ന പ്രിയന്നോ നിന്ന പ്രിയന്നോ നീയന്ന ഈല്ല നാനു വനയ വിനുത്തി ബായളൊന്നെ ഉസിരു എന്ത നാനു നിന്ന കൈകൊണ്ടെ നീയ ಹೀಗೆ ಮನೆ ಕಗ್ಗಗಳನ್ನು ಅಳವಡಿಸಿದಿರಿ ಸರ್ ಮೂಲತಃ ಅದ್ ನಾಲ್ಕು ಸಾಲಲ್ಲಿ ನಗು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುತ ನಗಿಸುವುದು ಅತಿಶಯದ ಧರ್ಮ ಅದಕ್ಕೆ ಮತ್ತೆ ಅದ್ರ ಹಿಂದೆ ಒಂದು ಮುಂದೆ ಒಂದು ಏನ್ ಬೇಕಾಗಿಲ್ಲ ನಾಲ್ಕು ಸಾಲ ಹೇಳ್ಬಿಟ್ರೆ ಒಂದು ಕಡೆ ಗುರು ಪರಂಪರೆ ಇರ್ಬೋದು ಇನ್ನೊಂದು ಕಡೆ ನಿಮ್ಮ ಸ್ವಂತ ಅನುಭವ ಇರ್ಬೋದು ಇನ್ನೊಂದು ಕಾರ್ಯಕ್ರಮಗಳ ವ್ಯವಸ್ಥೆಗಳ ಅನುಭವ ಇರ್ಬೋದು ಈ ಎಲ್ಲ ನೋಡಿದಾಗ ಅನ್ಸುತ್ತೆ ಕಲಿಯುವಂಥ ಆಸಕ್ತಿ ಇರೋರಿಗೆ ನಿಮ್ಮ ಅನುಭವಗಳ ದಾಖಲಾತಿ ಇದ್ದರೆ ಬಹುಶಃ ನಮಗದೊಂದು ಪಾಠ ಆಗುತ್ತೆ ಅಂತ ಅಂದರೆ ಈ ನಿಟ್ಟಿನಲ್ಲಿ ಬರವಣಿಗೆಯೂ ಕೂಡ ನಿಮ್ಮದು ಅಷ್ಟೇ ಶಕ್ತಿಯುತವಾಗಿದೆ ಅಂದರೆ ಅದನ್ನು ನೀವು ಬರೆಯೋದಕ್ಕೆ ಅಂಥ ವಿಚಾರಗಳನ್ನು ಇರ್ಬೋದು ಯಾವುದೇ ಒಟ್ಟು ಬರವಣಿಗೆ ಅಂತ ಶುರು ಮಾಡಿದ್ದು ಹೇಗೆ ಯಾವಾಗಿಂದ ಸರ್ ನಾನು ನಾನು ಸಂಗೀತಕ್ಕೆ ಸಂಬಂಧಪಟ್ಟಾಗ ಮೊಟ್ಟ ಮೊದಲ ಲೇಖನ ಬರೆದಿದ್ದು ಆರನೇ ಇಸ್ವಿನಲ್ಲಿ ಅದೇ ಭೈರಪ್ಪನವರು ಗಂಗುಮಾ ಹಾನಗಲ್ ಅವರ ಎಪ್ಪತ್ತೈದನೇ ಹುಟ್ಟು ಒಂದು ಸನ್ಮಾನ ಇದು ಸಂಸ್ಮರಣ ಗ್ರಂಥ ತಂದಾಗ ಅದರಲ್ಲಿ ಒಂದು ಲೇಖನ ಬರೆದೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ನಾನು ಪಿ ಎಚ್ ಡಿ ಥಿ ಸಿ ಇರೋದು ಇಂಗ್ಲೀಷಲ್ಲಿ ಓಕೆ ಮೂಲತಃ ಬರೆಯೋಕ್ಕಿಂತ ಮುಂಚೆ ಸಾಕಷ್ಟು ಅದಕ್ಕೆ ಪೂರಕವಾದ ಒಂದು ಸಂಶೋಧನೆ ಒಂದು ಹಿನ್ನೆಲೆ ಅದರಲ್ಲಿ ಬರೆದ ಯಾವುದೇ ಅಭಿಪ್ರಾಯಕ್ಕೆ ಒಂದು ಪೂರಕವಾದ ದಾಖಲೆ ಸಾಕ್ಷಿ ಈಗ ಭೀಮಸೇನ್ ಜೋಶಿ ಬಗ್ಗೆ ನಾನು ಕನ್ನಡದಲ್ಲಿ ಪುಸ್ತಕ ಬರ್ತೀನಿ ಅದು ಒಂದು ಹತ್ತು ವರ್ಷದ ಸಂಶೋಧನೆ ಫಲ ಅದರಲ್ಲಿ ಗಂಗೂಬಾ ಹತ್ರ ಮಾತಾಡಿದ್ದೀನಿ ಭೀಮಸೇನ್ ಜೋಶಿ ಅವರ ಮಗಳ ಹತ್ರ ಮಾತಾಡಿದ್ದೀನಿ ಅವರ ಮಗನ ಹತ್ರ ಮಾತಾಡಿದ್ದೀನಿ ಜೋಶಿ ಅವ್ರ ಹತ್ರನೇ ಮಾತಾಡಿದ್ದೀನಿ ಮಾಧವ್ ಗುಡಿಯವ್ರ ನಂಗೆ ಬೇಕಾದಷ್ಟು ಒಳ್ಳ ನೋಟ್ಗಳು ನಂಗೆ ಇಪ್ಪತ್ತೇಳು ವರ್ಷದ ಅವರ ಒಡನಾಟ ಬೇಕಾದಷ್ಟು ಒಳ್ಳ ನೋಟ್ಗಳಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ನಮ್ಮ ಕಲಾವಿದರ ಬಗ್ಗೆ ಸಾಮಾನ್ಯ ಮನುಷ್ಯರು ಅವರ ವೈಭವೈಪತಿ ದಿನಗಳನ್ನು ನೆನೆಸ್ಕೋತಾರೆ ಅವ್ರು ಹಾಗೆ ಅವ್ರು ಹೀಗೆ ಅವ್ರು ಜುಬ್ಬ ಹಾಕ್ಕೊಂಡಿರ್ತಾರೆ ಅಡ್ಗೆ ಹಾಕ್ಕೊಂಡಿರ್ತಾರೆ ದೇ ನೋ ದಿ ಗ್ಲೋರಿಯಸ್ ಸೈಡ್ ಆಫ್ ದಿ ಮ್ಯೂಸಿಷಿಯನ್ ಆರ್ ದಿ ಫ್ಲಿಪ್ ಸೈಡ್ ಆಫ್ ದಿ ಮ್ಯೂಸಿಷಿಯನ್ ಅವ್ರು ಹಾಗಂತೆ ಹೀಗಂತೆ ಸ್ವಲ್ಪ ಹೇಳ್ತಾರಂತೆ ಬೀಳ್ತಾರಂತೆ ಅಷ್ಟೊಂದು ಅವರು ಸ್ವಲ್ಪ ನಂಬಲಿಕ್ಕೆ ಆಗೋದಿಲ್ಲ ಹಿಂಗೆ ಕೆಲವು ವಿಷಯಗಳು ಕಷ್ಟದ ರಾಗಗಳು ಹಾಡ್ತಾರಂತ ಒಂದು ಅಥವಾ ಹಿಂಗೆ ಅಂತ ಒಂದು ಕಲೆನೇ ನಿಮ್ಗೆ ಒಂದು ಇಂಟಾಕ್ಸಿಕೇಶನ್ ಹೌದು ಅದೇನೋ ಒಂದು ನಿಮ್ಗೆ ಉನ್ಮಾದದಲ್ಲಿ ಯಾವಾಗ್ಲೂ ಇಟ್ಟಿರುತ್ತೆ ನಿಮಗೆ ಮತ್ತೊಬ್ಬರು ಬಂದು ಉನ್ಮಾದ ನೀಡೋ ಅವಶ್ಯಕತೆ ಇಲ್ಲ ಯುವರ್ ಆಲ್ರೆಡಿ ಇಂಟಾಕ್ಸಿಕೇಟೆಡ್ ಬೈ ದಿ ಆರ್ಟ್ ದರ್ಸನ್ ಸೊ ಹೀಗಾಗಿ ಜೋಶಿ ಬಗ್ಗೆ ಪುಸ್ತಕ ಒಂದ್ ಸಾಹಿತ್ಯ ಇದೆ ಮಹಿಪತಿ ದಾಸರದಿದು ನನಗೇನಂತ ಹೇಳಿದ್ರೆ ಈ ಕ್ಷಣದಲ್ಲಿ ಯಾಕೆಂದ್ರೆ ಇಂಥ ಸಿಚುವೇಶನ್ಸ್ ಬಂದಿರತ್ತೆ ಅಂದ್ರೆ ಈ ಕ್ಷಣಕ್ಕೆ ಇದ್ರ ಇದಕ್ ಒಂದು ಧಾಟಿ ಹಾಕಿ ರಾಗ ಕಟ್ಟಿ ಸರ್ ಪ್ರಯತ್ನ ಹಾಡಬಹುದ ದಯವಿಟ್ಟು ಸರ್ ಕೊಡಿ ತಗೊಳ್ಳಿ ಸರ್ ವೀಕ್ಷಕರೇ ಏನು ಗೊತ್ತಾ ಅಂದರೆ ಈಗ ನಾವು ಈ ಕ್ಷಣದಲ್ಲಿ ಅವರಿಗೆ ಇದೊಂದು ಹಾಡನ್ನು ಹೊಸದಾಗಿ ರಾಗ ಸಂಯೋಜನೆ ಮಾಡಿಲ್ಲದೆ ಇರೋದನ್ನು ಕೃತಿಯನ್ನು ಕೊಟ್ಟು ಹಾಡಿ ಅಂತ ಹೇಳಿ ಅವರ ಪಾಂಡಿತ್ಯವೋ ಅಥವಾ ಅವರ ಕಲಿಕೆಯನ್ನು ನಾವಿಲ್ಲಿ ಪರೀಕ್ಷೆ ಮಾಡ್ತಾ ಇಲ್ಲ ಇದು ಒಂದು ಗೌರವದಿಂದ ನಾವು ಕೇಳ್ತಾ ಇರೋದು ಯಾಕಂದರೆ ಈ ಕ್ಷಣದಲ್ಲಿ ಇಂಥ ಅನುಭವಗಳಾದರೆ ಕಲಿಯೋರಿಗೆ ಆಸಕ್ತರಿಗೆ ಖಂಡಿತ ಇದೊಂದು ಉಪಯೋಗ ಆಗತ್ತೆ ಅಂತ ಅಂದ್ರೆ ಇಂಥ ಸಂದರ್ಭಗಳನ್ನು ಹೇಗೆ ನಿಭಾಯಿಸ್ಕೊಳ್ಬೋದು ತಮ್ಮೊಳಗಿನ ಶಕ್ತಿಯಿಂದ ಅಂತ ಪ್ಲೀಸ್ ಸರ್ ಮೂಲತಃ ಇಲ್ಲಿ ನಾನೇನು ಬಹಳ ಅದ್ಭುತವಾದ ಕೆಲಸ ಏನು ಮಾಡ್ತಾ ಇಲ್ಲ ನೀವು ನನಗೊಂದು ಬಂಗಾರ ಕೊಟ್ಟಿದ್ದೀರಾ ನಾನು ಒಬ್ಬ ಅಕ್ಸಾಲಿಗ ಒಂದು ಉಂಗರನ ಒಂದು ಸರನು ಮಾಡಿಕೊಡ್ತೇನೆ ಈಗ ಈ ಈ ಶ್ರೀರಂಗನ ಆಟದ ಪರಿಯ ತೋರುದು ನೋಡಚ್ಚರಿಯ ರಂಗನ ಆಟ ಅದೊಂದು ಅದ್ಭುತ ಅದಕ್ಕೆ ಪೂರ್ವಕವಾಗಿ ಒಂದು ಯಾವ್ದೋ ರಾಗ ಒಂದು ತಲೆಯಲ್ಲಿ ಒಂದು ಫ್ಲಾಶ್ ಆಗುತ್ತೆ

வ கி க கங்கா தேவமுக்குந்தா தேவக்கு கங்கா தேவமுக்குந்தா மாவக்கம்சன் குவின பணி மட்டாடிதந்தா காவனையீகோவிநாட ಪರಿಯ ಕುಲ ಶಿಖಾಮಣಿಯ ಆಸು ಹೀರಿದ ಪೂತನಿಯ ಶಿಶುವಾಗಿ ನಂದಯ ಶೋದಯ ಮನಿಯ ಮೊಸರು ಹಾಲು ಬೆಣ್ಣೆಗೆ ದಣಿಯ ದಣಿಯ ಶ್ರೀರಂಗನಾಟದ ಸಾಹಿತ್ಯದ ಭಾವನೆ ಏನಿದೆ ಅದಕ್ಕೆ ತಕ್ಕ ಹಾಗೆ ಒಂದು ರಾಗವನ್ನು ಅಳವಡಿಸಿ ಅದ್ಭುತವಾಗಿ ಸರ್ ನಲ್ಲಿ ಅದಕ್ಕೆ ಪೂರಕವಾದ ಒಂದು ಸ್ವರ ಸಂಯೋಜನೆ ಇದೆ ಅಂದ್ರೆ ಸ್ವರ ಸ್ವರ ಸಾಮಗ್ರಿ ಇದೆ ಅದನ್ನು ತಂದು ಇಲ್ಲಿ ನಿಜಕ್ಕೂ ಬಹಳ ಖುಷಿ ಆಗುತ್ತೆ ಸಾಹಿತ್ಯ ಆಗ್ಲಿ ಸಂಗೀತ ಆಗ್ಲಿ ಕಲೆ ಯಾವುದೇ ಪ್ರಾಕಾರಗಳಿದ್ರು ಪೀಳಿಗೆ ಅಂದ್ರೆ ಆ ಪರಂಪರೆಯನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹುತೇಕ ಎಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಸರ್ ತಮ್ಮ ಕುಟುಂಬದಲ್ಲಿ ಕೂಡ ಮಕ್ಕಳು ಅದ್ಭುತವಾದ ಗಾಯಕರಿದ್ದಾರೆ ತಬಲಾ ವಾದಕರಿದ್ದಾರೆ ಮಕ್ಕಳ ಬಗ್ಗೆ ಹೇಳಿ ಸರ್ ಪರಿಚಯ ಸರ್ ಹಾ ಮೂಲತಃ ತಂದೆ ತಾಯಿ ಸಂಗೀತಕಾರ ಮಕ್ಕಳಿಗೆ ಸಂಗೀತ ಬರಲೇಬೇಕಂತ ಅವರು ಸ್ವಂತ ಆಸಕ್ತಿಯಿಂದ ಮಕ್ಕಳನ್ನ ಆರಿಸ್ಕೊಂಡ್ರು ಓಂಕಾರನ ಹಾಡಿಕೆ ಬಗ್ಗೆ ನೀವು ಅಲ್ಲಿ ಇಲ್ಲಿ ಬಟ್ ಇತ್ತೀಚಿನ ಅವನ ಬೆಳವಣಿಗೆ ಏನಪ್ಪಾ ಅಂತಂದ್ರೆ ಚೈನಾದ ಒಂದು ವಿಶ್ವವಿದ್ಯಾಲಯ ಜೊತೆಗೆ ಒಡನಾಟ ಅಲ್ಲಿ ಹೋಗಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಒಂದು ಮೂರು ಸರಿ ಚೈನಾ ಹೋಗಿ ಬಂದ ಅಲ್ಲಿ ಮ್ಯಾಂಡರಿನ್ ಅಂತ ಒಂದು ಭಾಷೆ ಇದೆ ಚೈನೀಸ್ ಭಾಷೆಯಲ್ಲಿ ಹಿಂದೂಸ್ತಾನಿ ಸಂಗೀತದ ರಚನೆಗಳನ್ನ ಅಳವಡಿಸಿ ಹಾಡಿ ಒಂದಷ್ಟು ಋತುಜಾಲ ಹಾಡಂತ ಒಬ್ರು ಭಾರತದ ಮೂರು ಸಂಗೀತಗಾರ್ತಿಯರು ಇವನು ಚೈನಾದ ಸಂಗೀತಗಾರ್ರು ಸೇರ್ಕೊಂಡು ಈಗ ಇಟ್ ಈಸ್ ಡಾಕಿಂಗ್ ಅಟ್ ದ ಡೋರ್ಸ್ ಆಫ್ ಗ್ರಾಮಿ ಅಲ್ಲಿ ಒಪ್ಪಿಗೆ ಆಗಿದೆ ಒಪ್ಪಿಗೆ ಅಂದ್ರೆ ನಿಮ್ಮನ್ನು ಪರಿಷ್ಕರಿಸ್ತೀವಿ ಅಂತ ಅವ್ರು ಒಪ್ಕೊಂಡು ಅವಾರ್ಡ್ ಬಂದಿಲ್ಲ ಬಟ್ ಪರಿಷ್ಕರಣೆಗೆ ಒಳಪಟ್ಟಿದೆ ಪಟ್ಟಿದೆ ಕೇದಾರ್ನಾಥ್ ತಬಲಾ ವಾದಕ ಅವನು ಅಮೇರಿಕಾದಲ್ಲಿದ್ದು ಅವ್ರ ಗುರುಗಳ ಹತ್ರ ತಬಲಾ ಕಲಿತ ಅಮೆರಿಕಾದಲ್ಲಿ ಸಲ್ಮಾನ್ ಅಹಮದ್ ಅಂತ ಪಾಕಿಸ್ತಾನಿ ಮೂಲದ ಒಬ್ಬ ಸೂಫಿ ಸಿಂಗರ್ ಅವರು ಸೂಫಿ ಬ್ಯಾಂಡ್ ಗೆ ಇವನು ತಬಲಾ ನುಡಿಸ್ತಾನೆ ಶಾಸ್ತ್ರೀಯ ಸಂಗೀತ ಕಲ್ದೆ ಅಮೇರಿಕಾದಿಂದ ಭಾರತಕ್ಕೆ ಪ್ರವಾಸ ಮಾಡಿದ್ದೆ ಹೆಗ್ಗಳಿಕೆಟ್ ಆಮೇಲೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಒಂದು ಡಿಸೈನ್ ಕೋರ್ಸ್ ಡಿಸೈನ್ ಮಾಡಿ ಅಲ್ಲಿ ಪಾಠ ಹೇಳ್ತಾನೆ ಹಾಗೆ ನನ್ನ ಅಣ್ಣನ ಮಗ ಸಮೀರ್ ಅಂತ ಅವನು ಅದ್ಭುತವಾದ ಹಾರ್ಮೋನಿಯಂ ವಾದಕ ಗಾಯಕ ಅಕಾರ್ಡಿಯನ್ ನೋಡಿಸ್ತಾನೆ ಈಗ ಮೂರು ಜನ ಮಕ್ಕಳು ಸ್ವಪ್ರೇರಣೆಯಿಂದ ಇದನ್ನೆಲ್ಲ ತಗೊಂಡು ಈ ಜವಾಬ್ದಾರಿಯನ್ನು ಮುಂದುವರಿಸ್ತಾನೆ ಇದಕ್ಕೆ ನನ್ನ ಹೆಂಡತಿ ಸುಧಾಮಯ್ಯ ಕಾಣಿಕೆಯನ್ನು ನಾನು ನಾನೀಗ ಅದನ್ನೇ ಹೇಳೋದಿದ್ದೆ ಅಂದ್ರೆ ನೀವೆಲ್ಲರೂ ಕೂಡ ಅಂದ್ರೆ ಯಾವಾಗಲೂ ಕಾರ್ಯಕ್ರಮಗಳಂತೂ ಓಡಾಡ್ತಾ ಎಲ್ಲ ಸಂದರ್ಭದಲ್ಲೂ ಅವ್ರು ನಿಮ್ ಜೊತೆ ಬರೋಕ್ಕಾಗಲ್ಲ ಇಷ್ಟಾದರೂ ಇಷ್ಟಾದ್ರೂ ಕೂಡ ಎಲ್ಲದಕ್ಕೂ ಪೂರಕವಾಗಿ ಶಕ್ತಿಯಾಗಿ ನಿಂತಿದ್ದಾರಲ್ಲ ನಿಮ್ಮ ಸಹಧರ್ಮಿಣಿ ಅವರ ಆ ಸಹನೆಗೆ ನಿಮ್ಮ ಪ್ರೋತ್ಸಾಹಕ್ಕೆ ಎರಡಕ್ಕೂ ಕೂಡ ವಂದನೆಗಳನ್ನ ಹೇಳಬೇಕು ಈ ಸಂದರ್ಭದಲ್ಲಿ ಕಡೆಗೆ ಒಂದು ಗುರುಸ್ಥಾನದಲ್ಲಿ ಕೂತಿದ್ದೀರಾ ಅಂತ ಹೇಳಿದಾಗ ಕಲಿಬೇಕು ಕಲಿತಾ ಇರೋರಿಗೆ ಅಂಥವರಿಗೆ ನಿಮ್ಮ ಮಾತುಗಳನ್ನ ಹೇಳಕ್ಕೆ ಏನಿಷ್ಟ ಇಷ್ಟಪಡ್ತೀರಾ ಸರ್ ಹ ಯಾವುದೇ ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಂಡು ಕಲಿಯೋ ಇದನ್ನು ಪ್ರಯಾಣನ ಆರಂಭ ಮಾಡಬೇಡಿ ಹ್ಞೂ 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 ಈ ತಂಬೂರಿ ಹಿಡ್ಕೊಂಡು ಆಮೇಲೆ ಅದಾದ ಆರು ತಿಂಗಳಿಗೆ ಆಡಿಷನ್ ಫಾರ್ಮ್ ಇಟ್ಕೊಂಡು ಹತ್ರ ದಯವಿಟ್ಟು ಹೋಗ್ಬೇಡಿ ಹ್ಞೂ ಹ್ಞೂ ಆಯ್ತಾ ಇದು ಹೇಗೆ ಅಂದರೆ ಬುದ್ಧನಿಗೆ ಜ್ಞಾನೋದಯ ಆದ ಹಾಗೆ ಅವನು ಬೋಧಿ ವೃಕ್ಷದ ಕೆಳಗೆ ಕೂತಾಗ ಯಾರೋ ಅಕ್ಟೋಬರ್ ಎರಡನೇ ತಾರೀಕಿನ ಜ್ಞಾನೋದಯ ಆಗುತ್ತೆ ಅಂತ ಯಾರು ಹೇಳಿ ಜಸ್ಟ್ ಫ್ರೆಂಟ್ ಇಟ್ ಸ್ಯಾಟ್ ದೇ ಧ್ಯ ಆಸಕ್ತನಾಗ್ ಕೂತಿದ್ದ ಒಂದು ದಿವಸ ಏನೋ ಬೆಳಕು ಕಾಣಿಸ್ತು ಅದನ್ನು ಬಂದು ಜಗತ್ತಿಗೆಲ್ಲ ಬೋಧಿಸಬೇಕು ಇಲ್ಲೂ ಅಷ್ಟೇ ನೀವು ಗುರುವಿನ ಹತ್ರ ಹೋಗ್ರಿ ಅವ್ನು ನಿಮ್ಗೆ ದಿವಸ ಹೇಳ್ಕೊಡ್ತಾನೆ ಅಭ್ಯಾಸ ಮಾಡ್ರಿ ಪ್ರತಿ ದಿವಸ ಪಾಲಿಶ್ ಮಾಡ್ತಾನೆ ಮತ್ತೆ ಉಜ್ಜಿ ಉಜ್ಜಿ ಅದನ್ನ ಇನ್ನೂ ಫೈನ್ ಟ್ಯೂನ್ ಮಾಡ್ತಾನೆ ನಿಮಗೆ ನೀವು ನೀವೊಂದು ಮೂರ್ತಿ ನೀವು ಒಂದು ಪ್ರತಿಭೆಯಾಗಿ ಒಂದು ಕಲಾವಿದ್ರಾಗ ಹೊರ ಹೊರ ಹೊಮ್ಮಿರ್ತೀರ ಅದನ್ನ ಗುರು ಗುರುತಿಸ್ತಾನೆ ನಾಳೆ ಹೋಗಿ ಹಾಡಪ್ಪ ಅಂತ ಹೇಳ್ತಾನೆ ಡೋಂಟ್ ಹ್ಯಾವ್ ಶಾರ್ಟ್ ಟರ್ಮ್ ಗೋಲ್ಸ್ ಯಾವುದೇ ಲೌಕಿಕ ಆಮಿಷಗಳನ್ನು ಅದಕ್ಕೆ ಹೊರೆ ಹಚ್ಚಿ ನೋಡೋ ಅವಶ್ಯಕತೆ ಇಲ್ಲ ಈಗ ಶಾಸ್ತ್ರೀಯ ಸಂಗೀತಕಾರನಾಗಿ ನಾನೊಂದು ಹೆಲಿಕಾಪ್ಟರ್ ಕೊಂಡ್ಕೊಳ್ಳೋ ಅಷ್ಟು ದುಡ್ಡು ಮಾಡಿಲ್ಲ ಬಟ್ ಕೊಂಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಷ್ಟೊಂದು ಫ್ಲೈಟ್ ಇರಬೇಕಾದ್ರೆ ಅದನ್ನ ಯಾಕೆ ತಂದು ಮನೇಲಿ ಬೇರೆ ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಆದ್ದರಿಂದ ಬೇರೆ ಯಾವುದೇ ಲೌಕಿಕ ಆಸೆ ಆಮಿಷ ಗುರಿಗಳಿಗೆ ಇದು ಒಳಪಡಿಸಿ ಕಲಿಯೋದಕ್ಕೆ ಹೋಗಬೇಡಿ ಇದಕ್ಕೆ ಸ್ವಲ್ಪ ತಾಳ್ಮೆ ಬೇಕು ಬಟ್ ಒಂದು ದಿವಸ ಅದು ನಿಮ್ಮನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ ಸಂಗೀತದಲ್ಲಿ ಹೊಸ ಪ್ರಯೋಗಗಳು ಇನ್ನು ತಮ್ಮ ಯೋಜನೆಗಳು ಏನಿದೆ ಅನ್ನೋದನ್ನ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮ ಒಂದು ಆ ಒಂದು ಹೊಸ ಪ್ರಯೋಗ ಆಗ್ಲಿ ಅಥವಾ ಸಂಗೀತದ ಹಾಡಿನ ಮೂಲಕನೇ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ಸಣ ಅನ್ನೋದು ಅದೇ ಸಂಗೀತಕ್ಕೆ ನಾ ಹೇಳಿದ್ರೆ ಶಾಸ್ತ್ರೀಯ ಸಂಗೀತಕ್ಕೆ ಶಾಸ್ತ್ರ ವ್ಯಾಕರಣ ಚೌಕಟ್ಟು ಪರಂಪರೆ ಘರಾನ ಇದನ್ನೆಲ್ಲ ಮೀರಿ ಸಾಕಷ್ಟು ಆಯಾಮಗಳಿದೆ ಸಾಮಾಜಿಕ ಆಯಾಮಗಳಿದೆ ವೈದ್ಯಕೀಯ ಆಯಾಮಗಳಿದೆ ನಾವು ನಿಮ್ಮಹನ್ಸಿಗೆ ಒಂದು ಸಿಡಿ ಮಾಡಿಕೊಟ್ಟಿದ್ದೀವಿ ಮೊನ್ನೆ ಹಿಂದೂ ಬಾರಾಣಿ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜಲ್ಲಿ ನಾನೊಂದು ಲೆಕ್ಚರ್ ಕೊಟ್ಟುಬಿಟ್ಟು ಬರ್ತೇನೆ ಸೊ ನಿಮ್ಮ ಮೂಲತಃ ಸಾಕಷ್ಟು ನಮ್ಮ ದೈಹಿಕ ಸಮಸ್ಯೆಗಳು ಉದ್ಭವ ಆಗೋದು ಮನಸ್ಸಿನಲ್ಲಿ ವಾರ್ಸ್ ಬಿಗಿನ್ ಇನ್ ದ ಮೈಂಡ್ಸ್ ಆಫ್ ಮೆನ್ ಅಂತ ಹೇಳ್ತಾರೆ ಯುದ್ಧಗಳು ಮನುಷ್ಯನ ಮನಸ್ಸಲ್ಲಿ ಶುರುವಾಗುತ್ತೆ ಆಮೇಲೆ ನೀವು ಯುದ್ಧ ಭೂಮಿಗೆ ಹೋಗೋದು ಆದ್ದರಿಂದ ಮನಸ್ಸನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಂಗೀತ ನಿಮಗೆ ಸಹಾಯ ಮಾಡುತ್ತೆ ಸೊ ಹೀಗಾಗಿ ನಾನು ಸಂಪ್ರದಾಯ ಜೊತೆ ಕಚೇರಿಗಳೇ ಈ ತರ ಉಪನ್ಯಾಸಗಳು ಬರವಣಿಗೆ ಇದನ್ನೆಲ್ಲ ರೂಢಿಸಿಕೊಂಡು ಬರ್ತಾ ಇದೀನಿ ಯುವ ಜನರಿಗೆ ಖಂಡಿತವಾಗ್ಲೂ ಇದೆಲ್ಲ ನನ್ನ ಇತ್ತೀಚಿನ ರೂಪರೇಕ್ಷೆಗಳು ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಹಾಡಿನ ಮೂಲಕವೇ ಒಂದು ಶುಭ ಮುಕ್ತಾಯ ಸಿಗ್ಲಿ ಹ್ಮ್ ಹಳವನಕಟ್ಟೆ ಗಿರಿಯಮ್ಮನ ಒಂದು ಅಪರೂಪವಾದ ರಕ್ಷಣೆ ಹೊನ್ನು ತಾ ಗುಬ್ಬಿ ಹೊನ್ನು ತಾ ಹೊನ್ನು ಹೊನ್ನು ತಾ ಚಿನ್ಮಯ ಮೂರುತಿ ಚಲುವ ರಂಗನ ಕೈಗೆ ಹೊನ್ನು ತಾಗುಬ್ಬಿ ತಾ ಆಗಮವನು ತಂದು ಜಗಕ್ಕಿತ್ತ ಕೈಗೆ ಸಾಗರವ ಮತಿಸಿ ಸುದೆ ತಂದ ಕೈಗೆ ತೂಗಿ ಮಾತಾಡುವ ಸ್ಥೂಲಕಾಯನ ಕೈಗೆ ಸಾಗರಪತಿ ನರಸಿಂಹನ ಕೈಗೆ 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 ತಾಗುಬ್ಬಿ ತಾತ ಗುಬ್ಬಿ ಹೊನ್ನು ತಾಗುಬ್ಬಿ ತಾ ಬಲಿಯ ದಾನವ ಬೇಡಿ ಕೊಂದಂಥ ಕೈಗೆ ಛಲದಿಂದ ಕ್ಷತ್ರಿಯರ ಆಳಿದಂತ ಕೈಗೆ ಗೆಲವಿಂದ ವಿಭೀಷಣೆಗೆ ಅಭಯವಿತ್ತ ಕೈಗೆ ಬಲು ಬೆಟ್ಟ ಬೆರಳಲ್ಲಿ ಹೊತ್ತಂಥ ಕೈಗೆ ಪತಿವ್ರತೆಯರ ವ್ರತವಾ ಅಳಿದಂಥ ಕೈಗೆ ಹಿತವಾಜಿಯ ನೀರಿ ಮರ್ದಿಸಿದ ಕೈಗೆ ಪತಿ ಶಿರೋಮಣಿ ಲಕ್ಷ್ಮೀಕಾಂತನ ಕೈಗೆ ಚತುರ ಹಳವನ ಕಟ್ಟೆ ರಂಗನ ಕೈಗೆ ತಾಗುಬ್ಬಿ ತಾ ತಾಗುಬ್ಬಿ ಹೊನ್ನು ತಾಗುಬ್ಬಿ ಹೊನ್ನು ತಾ చిన్మయమూరుతి చలవ రంగన కై గా ఉన్ను ఒన్ను తా ಸರ್ ಧನ್ಯತೆಯ ಒಂದು ನಮಸ್ಕಾರಗಳನ್ನು ಹೇಳಬೇಕು ಎಷ್ಟು ಅದ್ಭುತವಾಗಿ ಆರಂಭ ಆಯ್ತೋ ಅಷ್ಟೇ ಸಲೀಸಾಗಿ ನಮಗೆ ಸುಂದರವಾಗಿ ಬೇರೆ 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 ಸ್ವರಗಳು ರಾಗಗಳು ಸಮ್ಮಿಶ್ರಣಗೊಂಡು ಒಂದು ಸಂಪೂರ್ಣವಾದ ರಾಗಮಾಲಿಕೆ ಥರ ಇದು ಮುಕ್ತಾಯ ಆಗ್ತಾ ಇದೆ ಬಹಳ ಆಯ್ತು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಧನ್ಯವಾದ ಧನ್ಯವಾದಗಳು ಸರ್ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿರೂಪಕರು ಕಡಿಮೆ ಅದೃಷ್ಟವಾದ ಶ್ರೋತ್ರಗಳಾಗಿ ಈ ಸಂಚಿಕೆಯನ್ನು ಆಸ್ವಾದಿಸಿದೀವಿ ನಮಗೆ ಹೃತ್ಪೂರ್ವಕ ಧನ್ಯವಾದ ಧನ್ಯವಾದ ಎಲ್ಲರಿಗೂ ಧನ್ಯವಾದ ದೂರದರ್ಶನ ಅಧಿಕಾರಿಗಳಿಗೂ ಧನ್ಯವಾದ ನಮ್ಮ ಕರೆದಿ ನಮಸ್ಕಾರ ಈ ಸಂಗೀತಮಯ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಸದಾ ಚಂದನ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ನಮಸ್ಕಾರ